ಎಲ್ರಿಗೂ 114ನೇ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳು. ವೇದಿಕೆಯ ಮೇಲಿರುವಂತಹ ಕಾರಣಾಂತರದಿಂದ ಬಂದೇ ಇರುವಂತಹ ಕುಲಪತಿಗಳಾದಂತಹ ತುಳಸಿಮಾಲ ಮೇಡಮ್ ಅವ್ರಿಗೂ ಮತ್ತು ಉಪಸ್ಥಿತರಿರುವಂತಹ ರಿಜಿಸ್ಟರ್ ಸುನಂದಮ್ಮ ಅವ್ರಿಗೂ ನಾನು ಅವ್ರನ್ನ ಅವ್ರ ದ್ವಿತ್ವ ಕಾದಂಬರಿಯಿಂದ ಅವ್ರನ್ನ ಕಾದಂಬರಿ ಕಾರ್ತಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀವಿ. ಈಗ ಮಾತಾಡಿದಂಥ ಶರತ್ ದೇಶಪಾಂಡೆ ಅವ್ರಿಗೂ, ಅನಿತ್ ನಾಟೇಕರ್ ಅವ್ರ ಮೇಡಮ್ಗೂ, ಸುರೇಶ್ ಕೆಪಿ ಅವ್ರಿಗೂ, ವೆಂಕಪ್ಪ ನಾರಾಯಣಪ್ಪ ಅವ್ರಿಗೂ ಎಲ್ರಿಗೂ ವಂದನೆಗಳನ್ನ ಹೇಳ್ತಾ ಅವ್ರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತು ಭಾಳ ಮುಖ್ಯವಾಗಿ ಹೊಸ ತಲೆಮಾರಿನ ಯೂತ್ಸ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅದರಲ್ಲೂ ವಿಶೇಷವಾಗಿ ಇದ್ರಿ ಅವರನ್ನು ನಾನು ಮುಖ್ಯವಾಗಿ ಅವ್ರಿಗೆ ಅಭಿನಂದನೆಗಳು ಹೇಳ್ತಾ ನಾನು ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೋಬೋದು ಅಂತ ಅನಿಸುತ್ತೆ. ನನ್ನ ಒಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಇರೋ ಒಂದು ಲೇಖನ ಈ ಯೂನಿವರ್ಸಿಟಿಯ ಡಿಗ್ರಿ BBM BSc ಈ ಥರ ಫೋರ್ತ್ ಸೆಮ್ಗೆ ಅದೊಂದು ಪಾಠ ಆಗಿದೆ. ನಾನು ಸೋಷಿಯಲ್ ಮೀಡಿಯಾದ ಮೇಲೆ ಬರೆದ ಸಾಮಾಜಿಕ ಜಾಲತಾಣಗಳೆಂಬ ಕಲ್ಪಿತ ಲೋಕ ಅಂತ ಬರೆದು ಅದು ಆದಮೇಲೆ ನಾನು ಯೂನಿವರ್ಸಿಟಿಗೆ ಬಂದಿರಲಿಲ್ಲ. ಬಹುಶಃ ಆ ಟೆಕ್ಸ್ಟ್ ಆದ ನನ್ನ ಲೇಖನವನ್ನು ಸೇರಿಸಿದ ಕಾರಣಕ್ಕೆ ವಿಶ್ವವಿದ್ಯಾಲಯದ ಕುಲಸಚಿವರಿಗೂ ಮತ್ತವ್ರಿಗೂ ನಾನು ಈಗ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಶರತ್ ದೇಶಪಾಂಡೆ ಸರ್ ಕೃಷಿಯನ್ನು ಆಧರಿಸಿ ಕೆಲವು ಕಟುವಾಸ್ತವಗಳನ್ನು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಹಸಿರು ಕ್ರಾಂತಿಯ ಒಂದು ಎಳೆಯನ್ನು ಇಟ್ಕೊಂಡು ಒಂದಷ್ಟು ಸೂಕ್ಷ್ಮವಾಗಿ ಅವರ ಅನುಭವದ ಹಿನ್ನೆಲೆಯಲ್ಲಿ ಮಂಡಿಸಿದ್ದಾರೆ. ನನಗೆ ಅವ್ರು ಸ್ವಲ್ಪ ಕಡಿಮೆ ಮಾತಾಡಿದ್ದಕ್ಕೆ ನನಗೆ ಆ ಸಮಯವನ್ನು ನಾನು ತಗೋಬೋದಂತ ಧೈರ್ಯ ತಗೊಂಡಿದ್ದೀನಿ. ಮುಖ್ಯವಾಗಿ ಬಾಬುಜಿಯವರ ಅಭಿವೃದ್ಧಿ ಅಂದರೆ ನಾವು ಗಾಂಧೀಜಿನ ಬಾಪೂಜಿ ಅಂದರೆ ಬಾಬು ಜಗಜೀವನ್ ರಾವ್ ಅವನ್ನ ಬಾಬೂಜಿ ಅಂತಲೇ ಪ್ರೀತಿಯಿಂದ ಕರೀತಾ ಇದ್ದೆ. ಹಾಗಾಗಿ ನಾನು ಇಡೀ ನನ್ನ ಮಾತಿನಲ್ಲಿ ಬಾಬೂಜಿ ಅಂತಲೇ ಬಳಸ್ತೇನೆ. ಬಾಬೂಜಿಯವರ ಅಭಿವೃದ್ಧಿಯ ಕನಸುಗಳು ಅದರಲ್ಲೂ ಬಹಳ ಮುಖ್ಯವಾಗಿ ಸಮಾಜದ ಕನಸುಗಳು ಏನಾಗಿದ್ವು ಮತ್ತು ಈ ಹೊತ್ತು ಅಂದರೆ ಇವತ್ತು ಬಾಬೂಜಿಯವರ ಥಾಟ್ಸ್ನ ಕಾಂಟೆಂಪ್ರರಿ ಪ್ರಸ್ತುತತೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೋದು ಅಂತ ಅನಿಸುತ್ತೆ. ಕನ್ನಡದ ಬಹಳ ಮುಖ್ಯ ಲೇಖಕರಾದಂತಹ ಲಂಕೇಶ್ ಅವರು ಅವರ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ದರು ಬಾಬು ಜಗಜೀವನ್ ರಾಮ್ನವ್ರ ಬಗ್ಗೆ. ಆ ಲೇಖನದ ಹೆಸರು ನಮ್ಮ ಜೀವನ ರಾಮು ಕೊನೆಗೂ ಚೇರ್ಮನ್ ಆಗಲಿಲ್ಲ ಅಂತ. ನಮ್ಮ ಜೀವನ ರಾಮು ಕೊನೆಗೂ ಚೇರ್ಮನ್ ಆಗಲಿಲ್ಲ ಅಂತ ಲಂಕೇಶ್ ನಿಮಗೆ ಲಂಕೇಶ್ ಅವ್ರನ್ನ ಓದಿದರೆ ನಿಮ್ಗೆ ಗೊತ್ತಿರುತ್ತೆ. 70-80ರ ದಶಕದಲ್ಲಿ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ಮತ್ತು ಎಲ್ಲ ರಾಜಕಾರಣಿಗಳನ್ನು ತಿದ್ದುವಂತಹ ಒಂದು ದಾಷ್ಟ್ಯ ಮತ್ತು ಅಷ್ಟು ಪ್ರಖರವಾಗಿರುವಂಥ ಕನ್ನಡದ ಒಬ್ಬ ಲೇಖಕ. ಇಲ್ಲಿ ವಿದ್ಯಾರ್ಥಿನಿಯರಿದ್ರಿ, ನೀವು ಕನ್ನಡದಲ್ಲಿ ಓದಲೇಬೇಕಾದ ಬಹಳ ಮುಖ್ಯ ಲೇಖಕರು ಅಂತ ನೀವು ಪಟ್ಟಿ ಮಾಡಿದರೆ ಅದರಲ್ಲಿ ಹುಡುಗಿಯರು ಲಂಕೇಶ್ನ ಓದಲೇಬೇಕು. ಅಷ್ಟು ಸೂಕ್ಷ್ಮವಾದಂಥ ಒಬ್ಬ ಬರಹಗಾರ ನಮ್ಮ ಜೀವನ ರಾಮು ಕೊನೆಗೂ ಚೇರ್ಮನ್ ಆಗಲಿಲ್ಲ ಅಂತ ಯಾಕೆ ಬರೆದ್ರು ಬಾಬು ಜಗಜೀವನ್ ರಾವ್ ಬಗ್ಗೆ ಅಂತ ಹೇಳಿದ್ರೆ ಅವರ ಮಾತನ್ನು ನಾನು ಒಂದು ಮಾತನ್ನು ಉಲ್ಲೇಖಿಸೋದು ನನ್ನ ಮಾತಿಗೆ ಪ್ರವೇಶಕ್ಕೆ ಅಂತ ಅನಿಸುತ್ತೆ. ಅವರು ಬರೀತಾರೆ, ಪಂಚಾಯತಿ ಜನ ಬಹಳ ಮಾತಾಡ್ಕೊಳ್ತಾರೆ, ಗುಂಡಗೆ ಕಪ್ಪಾಗಿರುವ ಜೀವನ ರಾಮು ವ್ಯಂಗ್ಯ ಚಿತ್ರ ಬರೆಯೋರಿಗೆ ಹಬ್ಬವಾಗಬಲ್ಲ. ಆದರೆ ಈ ಕಪ್ಪು ಆಕಾರದ ಹಿಂದೆ ಅರ್ಧ ಶತಮಾನದ ಅನುಭವ ಇದೆ, ಕೋಟ್ಯಾಂತರ ಕಪ್ಪು ಜನರ ನೋವಿದೆ, ಗಾಂಧೀಜಿ ಅನುಭವಿಸಿದ ದುರಂತವಿದೆ, ವೇದೋಪನಿಷತ್ತು ಹೇಳಿ ಮೋಸ ಮಾಡಿದವರ ಸುಲಿದು ಉಂಡವರ ಅಟ್ಟಹಾಸದ ನೆನಪುಗಳಿವೆ. ಚರಣಪ್ಪನಂತಹ ಚರಣ್ ಸಿಂಗ್ ಚರಣಪ್ಪನಂತಹ ಕಟ್ಟೆ ಮುಖಂಡರ ತಾತ್ಸಾರ ಮತ್ತು ಶೋಷಣೆ ಇದೆ, ಜಾತಿ ವರ್ಗಗಳ ಕೊಲೆಗಡುಕ ಒಕ್ಕೂಟ
ಕೊಲೆಗಡುಕ ವ್ಯವಸ್ಥೆಯ ಬಲಿಪಶುತನ ಕಣ್ಣು ಕುಕ್ಕುತ್ತದೆ. ನಮ್ಮ ಕಪ್ಪು ಮುಖದ ಮಗುವಿನಂತ ರಾಮು ಏನೆಲ್ಲ ಇನ್ನೂ ಸಾಕಷ್ಟು ಜೀವಕ್ರಮವಿದೆ ಅಂದರೆ ಅವರು ಇದ್ದಾಗಲೇ ಬರೆದದ್ದು. ಈತನ ನೋವಿನಲ್ಲಿ ಭಾಗಿಯಾಗೋಣ. ನಮ್ಮ ರಾಮು ತನ್ನ ಸ್ಪರ್ಧೆಯಲ್ಲಿ ಸೋತರೂ ಅದಕ್ಕಿರುವ ನಿಜವಾದ ಗೆಲುವಿನ ಬಗ್ಗೆ ಆಶಾವಾದಿಗಳಾಗಿರೋಣ. ರಾಮುವಿನ ಬಗ್ಗೆ ಬರೆಯುವಾಗ ನನ್ನಲ್ಲಿ ವ್ಯಂಗ್ಯ ಸತ್ತು ಕಣ್ಣಂಚಲ್ಲಿ ನೀರು ಕಾಣಿಸಿಕೊಳ್ಳುತ್ತದೆ. ಇದು ಖಂಡಿತ ಕೊಟ್ಟಿ ಅಥವಾ ಅನುಕಂಪದ್ದು ಅಲ್ಲ, ಈ ಗಾಂಧೀಜಿಯ ನೆಲದ ಅನ್ಯಾಯದಿಂದ ಹೊರಟದ್ದು. ಈ ಮಾತು ಬಾಬೂಜಿಯವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಎಲ್ಲರನ್ನು ಕಟುವಾಗಿ ವಿಮರ್ಶೆ ಮಾಡ್ತಾ ಇದ್ದಂತಹ ಲಂಕೇಶ್ ಅಂತವರು ಬಾಬೂಜಿ ಬಗ್ಗೆ ಇಷ್ಟು ಎಮೋಷನಲ್ ಆಗಿ, ಒಂದು ಭಾವನಾತ್ಮಕವಾಗಿ, ಅಂದರೆ ಎಲ್ಲರನ್ನು ಟೀಕೆ ಮಾಡಿ ವ್ಯಂಗ್ಯ ಮಾಡ್ತಾ ಇದ್ದಂಥ ಲಂಕೇಶ್ ಅವರು ನನಗೆ ನನ್ನಲ್ಲಿ ವ್ಯಂಗ್ಯ ಸತ್ತೋಗಿ ಕಣ್ಣೀರು ಬರ್ತಿದೆ ಅಂತ ಯಾಕೆ ಬಾಬೂಜಿಯವ್ರ ಬಗ್ಗೆ ಹೇಳಿದರು? ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಅಂದರೆ ಬಾಬೂಜಿಯವರು ಇಡೀ ದೇಶಕ್ಕೆ ತನ್ನನ್ನು ತೇದ್ಕೊಂಡ್ರು ಅಂತ ಹೇಳ್ತೀವಲ್ಲ, ಅಂದರೆ ಅಷ್ಟರ ಮಟ್ಟಿಗೆ ತೇದ್ಕೊಂಡಂಥವ್ರನ್ನ ಮೂರು ಬಾರಿ ಪ್ರಧಾನಮಂತ್ರಿಯಾಗೋ ಅವಕಾಶವನ್ನು ಮೇಲ್ಜಾತಿಗಳು ತಪ್ಪಿಸುತ್ತಲ್ಲ. ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ಕಾಂಗ್ರೆಸ್ಯೇತರ ಸರ್ಕಾರ ಸ್ಥಾಪನೆ ಮಾಡೋದಕ್ಕೆ ಬಾಬು ಜಗಜೀವನ್ ರಾವ್ ಕಾರಣ. ಜನತಾ ಸರ್ಕಾರ ಬಂದಾಗ ತನ್ನ 28 MPಗಳಿಂದ ಆ ಸರ್ಕಾರವನ್ನು ಮಾಡ್ತಾರೆ, ಆದರೂ ಅವರು ಪ್ರಧಾನಮಂತ್ರಿ ಆಗಲ್ಲ. ಅಂದರೆ ಅವರನ್ನ ಇಡೀ ಸಿಸ್ಟಮ್, ಇಡೀ ಪಾಲಿಟಿಕ್ಸು ಬಾಬು ಜಗಜೀವನ್ ರಾಮ್ ಅವರ ಒಂದು ತ್ಯಾಗವನ್ನು ಹೇಗೆ ಬಳಸ್ಕಂತು ಅನ್ನುವ ಅರ್ಥದಲ್ಲಿ ಬಹುಶಃ ಲಂಕೇಶ್ ಅವರ ಕಣ್ಣಲ್ಲಿ ನೀರು ಬಂದಿರಬೇಕು. ಹಾಗೆ ಹೀಗೆ ದೇಶಕ್ಕೋಸ್ಕರ ತನ್ನನ್ನು ತಾನು ಯಾವ ಸ್ವಾರ್ಥ ಇಲ್ಲದೆ ತ್ಯಾಗ ಮಾಡಿ ತನ್ನನ್ನು ತಾನು ತೆಗೆದುಕೊಂಡಂಥ ಒಬ್ಬ ಧೀಮಂತ ನಾಯಕ ಬಹುಶಃ ಬಾಬೂಜಿಯವರು ಅಂತ ಅನಿಸುತ್ತೆ. ಇನ್ನೊಂದು ಘಟನೆಯನ್ನ ನೆನೆಸ್ಕೊಂಡು ನನ್ನ ಮಾತನ್ನ ಶುರು ಮಾಡ್ತೀನಿ. ಪಂಜಾಬಿನ ಗಿನ್ನಿ ಮಹಿ ಅಂತ ಒಬ್ಬ ಪಾಪ್ ಸಂಗೀತದ ಒಬ್ಬ ಹುಡುಗಿ ಇದ್ದಾಳೆ. ನೀವು ಸುಮ್ಮನೆ ನಿಮ್ಮ ಯೂಟ್ಯೂಬ್ಗೆ ಹೋಗಿ ಗಿನ್ನಿ ಮಹಿ ಅಂತ ಕೊಟ್ಟರೆ ಅವಳ ಚಾರ್ಮ್ ಆಗಿರೋ ಹಾಡುಗಳು ಬರುತ್ತೆ. ಅವಳು ಫಸ್ಟು ರವಿದಾಸ್ ಅನ್ನುವಂತಹ ಹೆಚ್ಚು ಕಡಿಮೆ ಉತ್ತರ ಭಾರತದಲ್ಲಿ ಬಹುದೊಡ್ಡ ಅನುಯಾಯಿಗಳನ್ನು ಹೊಂದಂಥ 15-16 ಶತಮಾನದಲ್ಲಿ ದೊಡ್ಡ ಮಟ್ಟದಲ್ಲಿ ದಲಿತ ದಮನಿತರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ಕನ್ನಡದಲ್ಲಿ ಕರ್ನಾಟಕ ಸಂದರ್ಭದಲ್ಲಿ ಬಸವಣ್ಣ ಅಂತ ಹೆಂಗೆ ಕರಿತೀವೋ ಹಂಗೆ ಉತ್ತರ ಭಾರತದಲ್ಲಿ ರವಿದಾಸ್ ಬಹಳ ದೊಡ್ಡ ದಮನಿತರಿಗೋಸ್ಕರ ಹೋರಾಡಿದಂಥ ಒಬ್ಬ ರವಿದಾಸ್ ಬಗ್ಗೆ ಎಮ್ಮ ಭಜನ್ಗಳನ್ನ ಹಾಡ್ತಾ ಇದ್ಲು ಗಿನಿಮಹಿ. ಅವಳು ಒಂದ್ಸಲ BSc ಓದುವಾಗ ಮೇಲ್ಜಾತಿ ಹುಡುಗಿಯರು ಅವಳಿಗೆ ಹೇಳ್ತಾರೆ, ಈ ಚಮ್ಮಾರ್ ಕಮ್ಯುನಿಟಿ ಅವರು ಇದಾರಲ್ಲ, ಈ ಚಮ್ಮಾರ್ ಬಹಳ ಡೇಂಜರ್ ಅಂತ ಒಂದಿಬ್ಬರು ಹುಡುಗಿಯರು ಅವಳು ನೋಡಿ ಹೇಳ್ತಾರೆ. ಅವಳಿಗೆ ಎಷ್ಟು ಸಿಟ್ಟು ಆಕ್ರೋಶ ಬರುತ್ತೆ ಅಂತಂದರೆ ನೆಕ್ಸ್ಟ್ ಅವಳು ಭಜನ್ನಿಂದ ಪಾಪ್ ಮ್ಯೂಸಿಕ್ಕಿಗೆ ಬರ್ತಾಳೆ. ಪಾಪ್ ಮ್ಯೂಸಿಕ್ಕಲ್ಲಿ ಆಕಳ ಮೊದಲ ಆಲ್ಬಮ್ದು ಡೇಂಜರ್ ಚಮ್ಮಾರ್ ಅಂತ, ಡೇಂಜರ್ ಚಮ್ಮಾರ್ ಅಂತ ಹಾಡಿನ ಫೋರ್ಸ್ ನೋಡ್ಬೇಕು ನೀವು. ಅವಳು ಎಲ್ಲ ಸಿಟ್ಟನ್ನು ಆ ಡೇಂಜರ್ ಚಮ್ಮಾರ್ ಆಲ್ಬಮ್ಮಲ್ಲಿ ಮಾಡ್ತಾಳೆ. ಅದು ಪ್ರಸಿದ್ಧಿ ಆದಮೇಲೆ ಈಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಪಾಪ್ ಸಿಂಗರ್ ಆಗಿ ಅಂಬೇಡ್ಕರಿಸಮನ್ನು ರವಿದಾಸ್ ಥರದ ದಲಿತ್ ಥಾಟ್ಸನ್ನು ಅವಳು ಪಾಪ್ ಮ್ಯೂಸಿಕ್ಕಲ್ಲಿ ಜನಪ್ರಿಯಗೊಳಿಸ್ತಿದ್ದಾಳೆ. ನಾನು ಈ ಗಿನ್ನಿಮಹಿಯನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡಿದಂದರೆ ಅವಳು ಸ್ಪೋರ್ಟಿವ್ ಆಗಿ ಬರೋದು ರವಿದಾಸ್ ಭಜನ್ಗಳಿಂದ ಮತ್ತು ರವಿದಾಸ್ನ ಥಾಟ್ಸ್ನಿಂದ. ಬಹುಶಃ ರವಿದಾಸ್ ಅವರನ್ನು ಪೊಲಿಟಿಕಲ್ ಆಗಿ ದೊಡ್ಡ ಮಟ್ಟದ ಇಡೀ ಇಂಡಿಯಾದ ದಲಿತ ದಮನಿತರ ಹೋರಾಟದ ಒಂದು ಐಡೆಂಟಿಟಿ, ಒಂದು ಐಕಾನ್ ಅಂತ ಸೃಷ್ಟಿ ಮಾಡಿದವರು ಅದು ಯಾರಾದರೂ ಇದ್ದರೆ ಅದು ಬಾಬು ಜಗಜೀವನ್ ರಾವ್. ಅವರು ಫಸ್ಟು ಇಡೀ ಇಂಡಿಯಾದ ದಲಿತರನ್ನು ಒಗ್ಗೂಡಿ ಅಂತೇಳಿ ಇಡೀ ಇಂಡಿಯಾದ ದಲಿತ ಮುಖಂಡರನ್ನು ಸೇರಿಸಿ ಅವರು ಒಂದು ಸಮ್ಮೇಳನಗಳನ್ನ ಮಾಡೋದು ಅಖಿಲ ಭಾರತ ರವಿದಾಸ್ ಸಮ್ಮೇಳನಗಳನ್ನ ಮಾಡ್ತಾರೆ. ಅಖಿಲ ಭಾರತ ರವಿದಾಸ್ ಸಮ್ಮೇಳನದಲ್ಲಿ ಇಡೀ ದಲಿತರನ್ನು ಒಗ್ಗೂಡಿಸುವ ಹಾಗೆ ಅವರು ಸಮ್ಮೇಳನಗಳನ್ನ ಮಾಡ್ತಾರೆ. ಅದು ಮುಂದೆ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ರವಿದಾಸ್ ಅವರು ಇಡೀ ದೇಶದ ದಲಿತರ ಮುಕ್ತಿಗೆ ಹೇಗೆ ಅವರು ಅವ್ರ ಕನಸುಗಳು ಕಟ್ಟಿದ್ರು, ಆ ಕನಸುಗಳನ್ನ
ಬಾಬು ಜಗಜೀವನ್ ರಾಮ್ ಆಧುನಿಕ ಚಳವಳಿಯ ರೂಪದಲ್ಲಿ ಕ್ಯಾರಿ ಮಾಡೋದಕ್ಕೆ ಒಂದು ಪೊಲಿಟಿಕಲ್ ಸ್ಪೇಸ್ಗೆ ರವಿದಾಸನ್ನ ತರೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಈ ಅರ್ಥದಲ್ಲಿ ನನಗೆ ಇವತ್ತಿನ ಗಿನಿಮಹಿ ಹೆಂಗೆ ರವಿದಾಸ್ನಿಂದ ಸ್ಫೂರ್ತಿಯನ್ನು ಪಡೆದ್ಲೋ ಆ ಹೊತ್ತಿನ ಬಾಬು ಜಗಜೀವನ್ ರಾಮ್ ರವಿದಾಸ್ ಪಂಥದಿಂದ ಅವರು ಒಂದು ಸ್ಫೂರ್ತಿಯನ್ನು ಪಡೆದ್ರು ಅಂತ ನನಗೆ ಅನಿಸುತ್ತೆ. ರವಿದಾಸ್ ಬಗ್ಗೆ ಅವ್ರು ನಾವು ಬಾಬು ಜಗಜೀವನ್ ರಾವ್ ಬಗ್ಗೆ ಮಾತಾಡುವಾಗ ಎರಡು ಕ್ಲಾಸಿಫಿಕೇಶನ್ ನಾವು ಮಾಡ್ಕೊಳ್ಳೇಬೇಕು, ಒಂದು ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ. ಸ್ವತಂತ್ರ ಪೂರ್ವದಲ್ಲಿ ಇಡೀ ದಲಿತ್ ಮೂಮೆಂಟಿನಿಗೆ ಒಂದು 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 ಬೀಜರೂಪಿ ಸ್ಥಿತಿಯನ್ನು ರೂಪಿಸಿದಂಥವರು ಬಾಬು ಜಗಜೀವನ್ ರಾವ್ ಬಾಬೂಜಿ ಅವರು. ಯಾಕೆ ಅಂತಂದರೆ ಬಹುಶಃ ಆ ಸಂದರ್ಭದಲ್ಲಿ ಅಂದರೆ ನಮಗೆ ಸ್ವತಂತ್ರ 1947 ಏನು ಸ್ವತಂತ್ರ ಸಿಕ್ತು ಅದಕ್ಕಿಂತ ಮುಂಚೆ ಬ್ರಿಟಿಷ್ ಕೌನ್ಸಿಲ್ಗಳಲ್ಲಿ ನಮಗೆ ಮುಂಚೆನೇ ಸಂವಿಧಾನ ಸಭೆಯ ಎಲೆಕ್ಷನ್ನಿಂದ ಹಿಡಿದು ಅನೇಕ ಈ ಸಿರೀಸ್ ಆಫ್ ಮೀಟಿಂಗ್ಸ್ ಬ್ರಿಟಿಷ್ ಅಧಿಕಾರಿಗಳು ಭಾರತದ ರೆಪ್ರೆಸೆಂಟೇಟಿವ್ಸ್ನ ಕರೆದು ಮೀಟಿಂಗ್ಸ್ ಮಾಡ್ತಾಯಿದ್ರು. ಅದರಲ್ಲಿ ಕಡ್ಡಾಯವಾಗಿ ಬಾಬೂಜಿ ಅವ್ರನ್ನ ಕರೆಸ್ತಾಯಿದ್ರು. ಬ್ರಿಟಿಷ್ ಗೌರ್ಮೆಂಟ್ಗೆ ದಲಿತರ ಆನಂತರ ಬಾಬೂಜಿಯವರ ನಂತರ ಅಂಬೇಡ್ಕರ್ ಎಂಟ್ರಿ ಆಗ್ತಾರೆ, ಈ ಇಬ್ಬರು ಬ್ರಿಟಿಷ್ ಆಡಳಿತಕ್ಕೆ ದಲಿತರ ಸ್ಥಿತಿಗತಿಗಳನ್ನು ದಲಿತರ ಸ್ಥಿತಿ ಅವರ ಇಡೀ ವಾಸ್ತವವನ್ನು ಅವರ ನೋವನ್ನು ಅವರ ಪೇನನ್ನು ಆ ಬ್ರಿಟಿಷ್ ಗೌರ್ಮೆಂಟ್ಗೆ ಅರ್ಥ ಮಾಡಿಸೋದ್ರ ಮೂಲಕ ಕಾನೂನು ಅಂದರೆ ನಾವೇನು ಸಂವಿಧಾನ ಬಂದ ನಂತರ ನಾವು ಏನು ಹೇಳ್ತೀವಲ್ಲ ಇದು ಬೀಜರೂಪಿ ಇದ್ದದ್ದು ಅದು ಸಂವಿಧಾನ ಬ್ರಿಟಿ ಇದು ಸ್ವತಂತ್ರ ಪೂರ್ವದಲ್ಲಿ ಎಲ್ಲ ಚರ್ಚೆಗಳು ಅವು ಬೀಜರೂಪವನ್ನು ಪಡ್ಕೊಳ್ತವೆ. ಇದು ಮೀಸಲಾತಿ ಇರ್ಬೋದು, ಆಮೇಲೆ ದಲಿತರಿಗೆ ಪ್ರತ್ಯೇಕ ಮತದಾನ ಥರದ ಪುನಃ ಆ್ಯಕ್ಟ್ ಇರ್ಬೋದು, ಈ ಥರದ ಎಲ್ಲ ಆಲೋಚನೆಗಳು ರೂಪುಗೊಳ್ಳೋದು ಸ್ವತಂತ್ರ ಪೂರ್ವದ 1920-25 ಈ ಅವಧಿಯಲ್ಲಿ. ಈ ಅವಧಿ ಬಹಳ ಇಂಪಾರ್ಟೆಂಟ್, ಯಾಕಂದರೆ ಅಲ್ಲಿ ಬೀಜರೂಪಿಯಾಗಿ ಮೊಳಕೆ ಹೊಡೆದಂಥವೇ ಸಂವಿಧಾನದ ರೂಪದಲ್ಲಿ ಅದು ಗಟ್ಟಿಯಾಗಿ ಒಂದು ಕಾಯ್ದೆಯಾಗಿ ಬರ್ತವೆ. ಇದು ನನಗನ್ಸೋದು ಬಾಬೂಜಿಯವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಸ್ವತಂತ್ರ ಪೂರ್ವದಲ್ಲಿ ಅವ್ರು ಮಾಡಿದ ಅಚೀವ್ಮೆಂಟ್ಸ್ ಇದೆಯಲ್ಲ, ಅವ್ರು ಮಾಡಿದ ಸಾಧನೆಗಳಿದೆಯಲ್ಲ, ಇಡೀ ದಲಿತ್ ಕಮ್ಯುನಿಟಿಯನ್ನು ಇಡೀ ಇಂಡಿಯಾದ ದಲಿತ್ ಮತ್ತು ಡಿಪ್ರೆಸ್ಡ್ ಕಮ್ಯುನಿಟಿ ಅಂತಲೇ ಬಳಸ್ತಾರೆ, ಅಂದರೆ ದಮನಿತ ಸಮುದಾಯಗಳು ಇಡೀ ಭಾರತದ ದಮನಿತ ಸಮುದಾಯದ ಒಳಗೆ ಒಂದು ಸಂಘಟನೆಯ ಕಿಚ್ಚನ್ನು ಅವರು ಸ್ವತಂತ್ರ ಪೂರ್ವದಲ್ಲೇ ಬಾಬೂಜಿಯವರು ಮೂಡಿಸ್ತಾರೆ, ಅದು ರವಿದಾಸ್ ಸಮ್ಮೇಳನಗಳ ಮೂಲಕ. ಇದು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ನಾವು ಬಾಬೂಜಿಯವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರ ಬಾಲ್ಯದ ಕೆಲವು ಘಟನೆಗಳನ್ನು ಅಂದರೆ ಅವರು ಇಡೀ ಲೈಫ್ಗೆ ತಿರುವು ಕೊಟ್ಟ ಕೆಲವು ಘಟನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಬಹುಶಃ ಬಾಬೂಜಿ ನಮ್ಮ ನೆನಪಲ್ಲಿ ಉಳಿಯಲ್ಲ, ಬಹುಶಃ ನಮಗೆ ಬಾಬೂಜಿ ಅರ್ಥ ಆಗಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಕೆಲವು ಘಟನೆಗಳಂದ್ರೆ ಅವ್ರ ಇಡೀ ಲೈಫ್ಗೆ ತಿರುವು ಕೊಟ್ಟಂಥ ಕೆಲವು ಘಟನೆಗಳನ್ನ ನಾವು ನೆನಪಿಸ್ಕೊಳ್ಳೋದು ಹೆಚ್ಚು ಅಗತ್ಯ ಅಂತ ಅನಿಸುತ್ತೆ. ಬಹಳ ಮುಖ್ಯವಾಗಿ ಬಿಹಾರ ರಾಜ್ಯದ ಆರಾ ಪಟ್ಟಣದ ಸಮೀಪದ ಒಂದು ಸಣ್ಣ ಪುಟ್ಟ ಹಳ್ಳಿ ಚಾಂದ್ವಾದಲ್ಲಿ 1908 April 5 ಬಾಬೂಜಿಯವರು ಜನಿಸ್ತಾರೆ. ಅವ್ರ ತಂದೆ ಶೋಭಿರಾಮ್ ವೃತ್ತಿಯಲ್ಲಿ ಅವರು ಚಮ್ಮಾರರಾಗಿದ್ದರು, ಜಾತಿಯಲ್ಲಿ ಅವರು ಚಮ್ಮಾರಿಕೆಯನ್ನು ನಾನು ಮಾಡಲ್ಲ ಅಂತೇಳಿ ಅವರು ಭೂಮಿಯನ್ನು ತಗೊಂಡು ಕೃಷಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಹುಶಃ ಅವರ ಹಸಿರು ಕ್ರಾಂತಿ ಅಧಿಕಾರ ಮತ್ತು ಕೃಷಿ ಅವರು ಆಗ್ಲಿಂದನೇ ಅವ್ರ ಬಾಲ್ಯದಿಂದನೇ ಅವರ ಅಪ್ಪನ ಛಾತಿ ಇತ್ತಲ್ಲ, ಅಂದರೆ ನಾನು ಚಮ್ಮಾರಿಕೆ ಮಾಡಲ್ಲ ನಾನು ಕೃಷಿ ಮಾಡ್ತೀನಿ, ಯಾಕಂದರೆ ಆ ಹೊತ್ತಲ್ಲಿ 1908 ಕೃಷಿ ಅನ್ನೋದು ಮೇಲ್ಜಾತಿಗಳ ವೃತ್ತಿಯಾಗಿರುತ್ತೆ, ಕೆಳಜಾತಿಗಳು ಅದರ ಜೀತ ಆಳುಗಳ ಥರ ಇರ್ತಾರೆ ಹೊರತು ಅವರು ಓನರ್ಶಿಪ್ಪಲ್ಲಿ ಭೂಮಿಯನ್ನು ತಗೊಂಡು ಕೃಷಿ ಮಾಡುವ ಸ್ಥಿತಿ ಇನ್ನೂ ಅಷ್ಟಾಗಿರಲ್ಲ. ಅಂಥ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾವ್ ತಂದೆ ಶೋಭಿರಾವ್ ಭೂಮಿಯನ್ನು ಕೊಂಡುಕೊಂಡು ಅವರು ಕೃಷಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರು ಕಲ್ಕತ್ತಕ್ಕೆ ಬಂದು ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಆಗಿರ್ತಾರೆ. ಅವರ ತಾಯಿ ವಾಸಂತಿ ದೇವಿ, ಇವರು ಶಿವನಾರಾಯಣಿ ಅನ್ನೋ ಒಂದು ಪಂಥ ಅಂದರೆ ಒಂದು ಕಲ್ಟು, ಶೈವಕ್ಕೆ ಸಂಬಂಧಪಟ್ಟಂತಹ ಶಿವನಾರಾಯಣಿ ಅಂತ ಒಂದು ಕಲ್ಟ್ಗೆ ಸಂಬಂಧಪಟ್ಟಂಥ ಒಂದು ಕಮ್ಯುನಿಟಿ. ಹಂಗಾಗಿ ಇವರಿಗೆ ದೀಕ್ಷೆ ಕೂಡ ಆಗುತ್ತೆ, ಬಾಬೂಜಿ ಅವರಿಗೆ ಶಿವನಾರಾಯಣ ದೀಕ್ಷೆ ಕೂಡ ಕಲ್ಕತ್ತದಲ್ಲಿ ಆಗುತ್ತೆ. ಇದು ಶೈವ ಕಲ್ಟು ಅಂದರೆ ಶೈವ ಪರಂಪರೆಯನ್ನು ಆಧರಿಸಿದ ಒಂದು ಸಮುದಾಯದ ಹಿನ್ನೆಲೆಯಿಂದ ಬಾಬೂಜಿ ಅವರು ಬರ್ತಾರೆ. ಇದು ಬಾಲ್ಯದಲ್ಲಿ ಅವರಪ್ಪ ಕೃಷಿಯನ್ನು ಒಂದು ಛಾತಿಯಾಗಿ ಅಂದರೆ ಇಡೀ ಮೇಲ್ಜಾತಿಗಳ ವಿರುದ್ಧ ನಾವು ಭೂಮಿಯನ್ನು ತಗೋಬೋದು, ಓನರ್ಶಿಪ್ ಮಾಡ್ಬೋದು, ಕೃಷಿಯನ್ನು ನಾವು ಚಮ್ಮಾರರು ಕೂಡ ಕೃಷಿ ಮಾಡ್ಬೋದು ಅನ್ನೋದನ್ನು ಏನು ತೋರಿಸಿದ್ರಲ್ಲ ಅದು ಕೂಡ ಬಾಲಕ ನಮ್ಮ ಬಾಬೂಜಿಯವರಲ್ಲಿ ಬಹುಶಃ ಕೃಷಿಯ ಬಗೆಗಿನ ಒಂದು ಅಟ್ಯಾಚ್ಮೆಂಟು ಅಲ್ಲಿಂದ ಬೆಳೀತು ಅಂತ ನನಗೆ ಅನಿಸುತ್ತೆ. ಇನ್ನು
ಅವರು 1925 ವಾರಣಾಸಿಯಲ್ಲಿ ಒಂದು ವಿದ್ಯಾರ್ಥಿ, ಅವರಿನ್ನು SSLC ಸ್ಟೂಡೆಂಟು. ಆಗ ಅಲ್ಲಿ ವಿದ್ಯಾರ್ಥಿಯ ಒಂದು ದೊಡ್ಡ ಸಮಾವೇಶ ಆಗುತ್ತೆ. ಆ ಇಡೀ ವಿದ್ಯಾರ್ಥಿ ಸಮಾವೇಶದಲ್ಲಿ ಬಾಬೂಜಿ ಫಸ್ಟ್ ಟೈಮು ಪಬ್ಲಿಕ್ ಅಪಿಯರೆನ್ಸಲ್ಲಿ ಇಡೀ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ದಲಿತರ ಸಮಸ್ಯೆಗಳನ್ನ ಇಟ್ಕೊಂಡು ಫಸ್ಟ್ ಟೈಮ್ ಸ್ಟೂಡೆಂಟಾಗಿ ಮಾತಾಡ್ತಾರೆ. ಇದು ಬಾಬೂಜಿಯವರ ಜೀವನದಲ್ಲಿ ಅಂದರೆ ಅವರು ಅವ್ರ ಪರ್ಸನಲ್ ಪಬ್ಲಿಕ್ಕಿಗೆ ಅವರು ಹೋಗೋದು ಫಸ್ಟ್ ಇದು ಅಂತ ಅನಿಸುತ್ತೆ. ಆಗ ಸ್ಟೂಡೆಂಟ್ ಫೆಡರೇಷನ್ನವರು ಇವರನ್ನ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ. ಇದು ಬಾಬೂಜಿಯವರ ಮೊದಲ ಅಂದರೆ ಅವರು ಚಳುವಳಿಗೆ ತೊಡಗಿಸ್ಕೊಂಡ ಮೊದಲ ಹೆಜ್ಜೆ ಅಂತ ನನಗನ್ಸುತ್ತೆ. ಇನ್ನು SSLCಯಲ್ಲಿ ಅವರು 1926 ಇಡೀ ಗಣಿತದಲ್ಲಿ ಇಡೀ ಶಹಬಾದ್ ಡಿಸ್ಟಿಕ್ಕಿಗೆ ಟಾಪರ್ ಆಗ್ತಾರೆ. ಟಾಪರ್ ಆದಾಗ ಅಲ್ಲಿನ ಅಂದರೆ ಕಾಸ್ಟ್ ಸಿಸ್ಟಮ್ ಹೆಂಗಿತ್ತು ಅಂತಂದರೆ, ಈ ಚಮ್ಮಾರ ಹುಡುಗ ಟಾಪರ್ ಆದ ಅದೆಂಗ್ರಿ ಆದ ಅಂತೇಳಿ ಆ ವಿದ್ಯಾಸಂಸ್ಥೆಗೆ ಅಲ್ಲಿ ಮಂಡಳಿಯವರು ಕಂಪ್ಲೇಂಟ್ ಮಾಡ್ತಾರೆ, ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಇಷ್ಟೆಲ್ಲ ಮೇಲ್ಜಾತಿ ಹುಡುಗರು ಇರುವಾಗ ಈ ಚಮ್ಮಾರ ಹುಡುಗ ಹೆಂಗೆ ಅವನು ಟಾಪರ್ ಆದ ಅಂತ. ಆಗ ಅವನು ಪ್ರಿನ್ಸಿಪಲ್ ಹೇಳ್ತಾನೆ, ಸರ್ ಇದು ನಮ್ಮ ಕಾಲೇಜಿಗೆ ಮಾತ್ರ ನೀವು ನೋಟಿಸ್ ಕೂಡ ಅಗತ್ಯ ಇಲ್ಲ, ಆಗ ಕೊಡಂಗಿಲ್ಲ, ಯಾಕಂದ್ರೆ ಆ ಹುಡುಗ ಶಹಬಾದ್ ಡಿಸ್ಟಿಕ್ಕಿಗೆ ಬಂದಿದ್ದೀನಿ, ಡಿಸ್ಟಿಕ್ಕಲ್ಲಿರೋ ಎಲ್ಲ ಕಾಲೇಜುಗಳಿಗೂ ನೀವು ನೋಟಿಸ್ ಕೊಡಬೇಕಾಗುತ್ತೆ ಅಂತ ಹೇಳಿದಾಗ ಸುಮ್ಮನೆ ಆಗ್ತಾರೆ. ಅಂದರೆ ಕೆಳಜಾತಿಗಳು ಎಜುಕೇಷನಿಗೆ ಬರೋದನ್ನು ಇಡೀ ಸೊಸೈಟಿ ಹೆಂಗೆ ಗ್ರಹಿಸ್ತಿತ್ತು ಅನ್ನೋದಕ್ಕೆ ಇದು ಆಗುತ್ತೆ. ಆಗ ಇಂತಹ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಕ್ರಿಶ್ಚಿಯನ್ ಮಿಷನರಿಗಳು ಕೇಳ್ತವೆ, ನಾವು ಈ ಹುಡುಗನಿಗೆ ವಿದ್ಯಾಭ್ಯಾಸ ಕೊಡಿಸ್ತೀವಿ, ಇವನು ಭಾಳ ಬ್ರಿಲಿಯಂಟ್ ಇದ್ದಾನೆ, ಇವನಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ತೀವಿ ಅಂತ. ಆದರೆ ಅವ್ರ ತಾಯಿ ವಾಸಂತಿ ದೇವಿಗೊಂದು ಭಯ ಕಾಡುತ್ತೆ, ಯಾಕಂದರೆ ಆಗ ಕ್ರಿಶ್ಚಿಯಾನಿಟಿ ಅಂದರೆ ಎಲ್ಲಿ ಮತಾಂತರ ಆಗಿಬಿಡ್ತಾನೆ ನನ್ನ ಮಗ ಅನ್ನೋ ಒಂದು ಭಯದಲ್ಲಿ ಫ್ರೀ ಎಜುಕೇಷನ್ ಒಂದು ಆಹ್ವಾನವನ್ನು ಅವರು ವಾಸಂತಿ ದೇವರು ನಿರಾಕರಿಸ್ತಾರೆ. ಆಗ ಆ ಕಾಲೇಜ್ಗೆ ಆವಾಗ ಬಂದಂಥ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಇನ್ಫ್ಲುಯೆನ್ಸ್ಗೆ ಈ ಹುಡುಗ ಒಳಗಾಗ್ತಾನೆ. ಈ ಇನ್ಫ್ಲುಯೆನ್ಸಿಂದ ಕಾಶಿಯ ಹಿಂದೂ ಬನಾರಸ್ ವಿಶ್ವವಿದ್ಯಾಲಯಕ್ಕೆ PU ಮಾಡೋಕ್ಕೆ ಹೋಗ್ತಾನೆ. ಫಸ್ಟ್ ಟೈಮ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆ ಹುಡುಗನಿಗೆ ಕಂಗೆಡಿಸುತ್ತೆ. ಪ್ರತ್ಯೇಕವಾದ ಹಾಸ್ಟೆಲಲ್ಲಿ ಪ್ರತ್ಯೇಕವಾದ ತಟ್ಟೆ ಇಡ್ತಾರೆ, ಪ್ರತ್ಯೇಕವಾದ ಲೋಟ ಇಡ್ತಾರೆ, ಎಲ್ಲ ಪ್ರತ್ಯೇಕತೆ ಅಂದರೆ ಇದನ್ನು ಆ ಮಟ್ಟಕ್ಕೆ ಅವನು ಮನೆಯಿಂದ ಹೋಗ್ತಿರೋದ್ರಿಂದ ಅವನಿಗೆ ಅವನು ಹಾಸ್ಟೆಲಲ್ಲಿ ಉಳಿಯುವ ಸಂದರ್ಭ ಬಂದಿರಲ್ಲ. ಅಲ್ಲಿವರೆಗೂ ಅವನು PUC ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅಸ್ಪೃಶ್ಯತೆ ಎಲ್ಲ ಅಪರಾವತಾರಗಳನ್ನ ಅನುಭವಿಸ್ತಾನೆ ಆ ಹುಡುಗ. ಆ ಹೊತ್ತಿಗೆ ಇಡೀ ಈ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಬಿರ್ಲಾ ಫೆಲೋಶಿಪ್ ಪಡೆದ ಏಕೈಕ ವಿದ್ಯಾರ್ಥಿ ಅವನು. ಬಿರ್ಲಾ ಫೆಲೋಶಿಪ್ ಪಡೆದಿದ್ದಾನೆ ತನ್ನ ನಾಲೆಜಿಂದ, ತನ್ನ ಬುದ್ಧಿವಂತಿಕೆಯಿಂದ. ಆದರೆ ಆ ಹುಡುಗನಿಗೆ ಅಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಗ್ತಾ ಇದೆ. ಇದು ಬಾಬೂಜಿ ಅವ್ರನ್ನ ಕಂಗೆಡಿಸುತ್ತೆ. ಅಂದರೆ ಅತನ್ನು ಒಳಗಿರೋ ಒಂದು ಇದು ಇಡೀ ದೇಶದಲ್ಲಿರುವ ಕ್ಯಾಸ್ಟಿಸಮ್ನ ಅಂದರೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ನ ಒಂದು ನೋವು ಪೇನ್ ಆ ಹುಡುಗನನ್ನು ದಂಗ್ ಮಾಡುತ್ತೆ. ಆಗ ಆ ಹುಡುಗ ನಾನು ಈ ಕ್ಯಾಂಪಸ್ಸಲ್ಲಿ ಅಂದರೆ ಜಾತೀಯತೆ ಅನುಸರಿಸುವ ಈ ಕ್ಯಾಂಪಸ್ಸಲ್ಲಿ ನಾನು ಇರಲ್ಲ ಅಂತೇಳಿ ಅವರು ಅಲ್ಲಿನ VC ಅಥವಾ ಅವರ ಮುಖ್ಯಸ್ಥರ ಅನುಮತಿ ತಗೊಂಡು ಅವರು ಬೇರೆ ಸಪ್ರೇಟ್ ಒಂದು ರೂಮ್ ಮಾಡ್ಕೊಂಡು ಆ ಹುಡುಗ ಓದ್ತಾನೆ. ಆಗ ಓದುವಾಗ ಅಲ್ಲಿ ಆತನಿಗೆ ಕ್ಷೌರ ಮಾಡಲ್ಲ, ಆತನಿಗೆ ಆತನ ಬಟ್ಟೆನ ಇಸ್ತ್ರಿ ಮಾಡಲ್ಲ. ಇದು ಮತ್ತೆ ಎಲ್ಲಿ ಕ್ಯಾಂಪಸ್ ಬಿಟ್ಟು ಹೊರಗೆ ಹೋಗ್ತಾನೆ ಅಲ್ಲಿ ಕೂಡ ಅನ್ಟಚಬಿಲಿಟಿ ಶುರು ಆಗುತ್ತೆ. ಆಗ ಇದನ್ನು ನಾನು ಬರೀ ಒಂದರಿಂದ ಪಲಾಯನ ಮಾಡಿದ್ರೆ ಅಂದರೆ ಒಂದರಿಂದ ಹೊರಗೆ ಬಂದರೆ ಅನ್ಟಚಬಿಲಿಟಿ ಹೋಗಲ್ಲ, ಇಡೀ ದೇಶದ ತುಂಬ ಇದೆ, ಇದನ್ನು ನಾನು ಹೋರಾಟ ಮಾಡಿನೇ ಇದನ್ನು ಗೆಲ್ಲಬೇಕು, ನಾನು ಇಲ್ಲಿಂದ ಹೋದರೆ ಇನ್ನೊಂದು ಊರಿಗೆ ಹೋದ್ರೆ ಅಲ್ಲಿ ಇದೆ, ಇಡೀ ದೇಶದ ತುಂಬ ಈ ದಲಿತರ ಈ ಅನ್ಟಚಬಿಲಿಟಿ ಇರುವಾಗ ನಾನು ಇನ್ನೊಂದು ಕಡೆಗೆ ಪಲಾಯನ ಮಾಡಿದ್ರೆ ಇದು ಹೋಗಲ್ಲ ಅಂತ ಫಸ್ಟ್ ಟೈಮ್ ಬಾಬೂಜಿಯವರಿಗೆ ಅನಿಸುತ್ತೆ. ಅಂದರೆ ಆ ಫೀಲ್ ಮಾಡ್ತಾರೆ, ಓಹೋ ಇದರ ವಿರುದ್ಧ ನಾನು ಹೋರಾಡಬೇಕು ಅಂತ. ಆಗ ದಲಿತ ಹೋರಾಟದ ಒಂದು ಕನಸು ಅಥವಾ ಒಂದು ಬೀಜ ಬಾಬೂಜಿಯವರಲ್ಲಿ ನೆಲೆಗೊಳ್ಳುತ್ತೆ. ಆ ಇಸ್ತ್ರಿ ಮಾಡೋರ ವಿರುದ್ಧ, ಕೊನೆಗೆ ತನ್ನ ಬಟ್ಟೆ ಮೆಸ್ಗಳ ವಿರುದ್ಧ, ಹೋಟ್ಲ್ಗಳ ವಿರುದ್ಧ ಅಲ್ಲಿನ ಜನರನ್ನ ಸೇರಿಸಿ ಒಂದು ಸಣ್ಣ ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ಮೊದಲ ಹಂತದ ಅಂತ ಅನಿಸುತ್ತೆ. ಇದರಿಂದ ಅವ್ರು PU ಮುಗಿಯುತ್ತೆ. ಆಗ ಅವರು 1935 ತೊರೆದು ಕಲ್ಕತ್ತಕ್ಕೆ ಹೋಗ್ತಾರೆ. ಇದು ಇಡೀ ಬಾಬು ಜಗಜೀವನ್ ರಾವ್ ಅವರ ಇಡೀ ಜೀವನವನ್ನು ಟರ್ನ್ ಮಾಡುವ ಒಂದು ಬಹಳ ಮುಖ್ಯವಾದ ಘಟ್ಟ. ಯಾಕೆ ಅಂದರೆ ನಿಮಗೆ ಗೊತ್ತಿರಬೇಕು, ಕಲ್ಕತ್ತಾ ಅಂದರೆ ಅದು ಕಾರ್ಮಿಕ ಚಳುವಳಿಯ ಒಂದು ದೊಡ್ಡ ತವರು.
ಕಮ್ಯುನಿಸಮ್ನ ಒಂದು ಬಹಳ ದೊಡ್ಡ ಪ್ಲೇಸ್. ಅಲ್ಲಿ ಹೋದಾಗ ಏನು, ಹಿಂದೂ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಮದನ್ ಮಾಲವೀಯ ಥರದವರ ಒಂದು ಧಾರ್ಮಿಕ ಚಿಂತನೆಗಳಿಂದ ಪ್ರಭಾವಿತವಾದ ಹುಡುಗ ಅಲ್ಲಿ ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ಓದಕ್ಕೆ ಶುರು ಮಾಡ್ತಾನೆ, ಕಮ್ಯುನಿಸಂ ಪ್ರಣಾಳಿಕೆ ಓದಕ್ಕೆ ಶುರು ಮಾಡ್ತಾನೆ, ಏಂಜಲ್ಸ್ನ ಓದಕ್ಕೆ ಶುರು ಮಾಡ್ತಾನೆ. ಇಡೀ ಅವನ ಆಲೋಚನೆ ಒಂದು ದೊಡ್ಡ ಮಟ್ಟದ ತಿರುವನ್ನು ಪಡೆಯುತ್ತೆ. ಕಲ್ಕತ್ತಕ್ಕೆ ಏನು ಹೋಗ್ತಾನಲ್ಲ ಅಥವಾ ಬಿ ಎಸ್ ಸಿ ಮಾಡೋದಕ್ಕೆ, ಆಗ ಆತ ಕಾರ್ಮಿಕರ ಜೊತೆ ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಅವನು ಅಲ್ಲಿ ವಿದ್ಯಾರ್ಥಿ ಆದರೆ ಅಲ್ಲಿ ಕಾರ್ಮಿಕರ ಪ್ರತಿಭಟನೆಗಳಲ್ಲಿ ಮುಂದೆ ನಿಂತು ಅವನು ಕೂಗಾಕ್ತಾ ಇರ್ತಾನೆ. ಇದು ಇಡೀ ಬಾಬೂಜಿಯವರ ಜೀವನದ ಬಹಳ ಮಹತ್ವದ ತಿರುವು ಅಂತ ಅನಿಸುತ್ತೆ. ಅವರು ಕಾರ್ಮಿಕ ಮಂತ್ರಿ ಆದಾಗ ಮಾಡಿದ ಎಲ್ಲ ಕೆಲಸಗಳಿಗೆ ಬೇಸ್ ಆಗಿತ್ತು. ಅದು ಕಲ್ಕತ್ತಾದಲ್ಲಿ ಅವರು ಬಿ ಎಸ್ ಸಿ ಮಾಡಿದ್ದು ಮತ್ತು ಮಾರ್ಕ್ಸಿಸಂ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಿತ್ತು. ಇದನ್ನು ನಮಗೆ ಈ ಡಿಸ್ಲಿಂಕ್ ಆದರೆ ನಮಗೆ ಬಾಬೂಜಿಯವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಬಹುಶಃ ಅವ್ರಿಗೆ ಬನಾರಸ್ ವಿಶ್ವವಿದ್ಯಾಲಯ ಅನ್ಟಚಬಿಲಿಟಿ ಇದೆ ಅನ್ನೋದನ್ನು ಬಹಳ ನೀಟಾಗಿ ತೋರಿಸ್ಕೊಡ್ತು. ಕಲ್ಕತ್ತಾದಲ್ಲಿ ಅವರ ಡಿಗ್ರಿ ಬಿ ಎಸ್ ಸಿ ಮಾಡುವಾಗ ಇಡೀ ದೇಶದಲ್ಲಿರೋ ವರ್ಗ ಅಸಮಾನತೆ, ಜಾತಿ ಅಸಮಾನತೆ, ಇವುಗಳೆಲ್ಲ ಹಿಂದೆ ಇರುವಂಥ ಫ್ಯೂಡಲಿಸಮ್, ಈ ಎಲ್ಲದರ ಬಗ್ಗೆ ಬಹಳ ಸ್ಪಷ್ಟತೆ ಬರೋದಕ್ಕೆ ಶುರುವಾಯಿತು. ಆಗ ಬಾಬು ಜಗಜೀವನ್ ರಾವ್ ಒಬ್ಬ ನಾಯಕ ಆಗುವ ಎಲ್ಲ ಲಕ್ಷಣಗಳು ಕಲ್ಕತ್ತಾದಲ್ಲಿ ರೂಪುಗೊಳ್ತಾ ಹೋಗುತ್ತೆ. ಹೀಗೆ ಹೋದಾಗ ಅವರು ಬಿ ಎಸ್ ಸಿ ಮುಗಿಸ್ಕೊಂಡು ವಾಪಸ್ಸು ಮತ್ತೆ ತನ್ನ ಊರಿಗೆ ಶಹಬಾದ್ಗೆ ಬರ್ತಾರೆ. ಬಂದ ಮೇಲೆ ಅವರು, ನಾನು ಮೊದಲೇ ಹೇಳಿದೆ, ಅವ್ರಿಗೆ 8ನೇ ವರ್ಷಕ್ಕೆ ಮದುವೆ ಆಗುತ್ತೆ, ಬಾಲ್ಯ ವಿವಾಹ ಆಗುತ್ತೆ, ನಾನು ಬಿಟ್ಟೆ, 8ನೇ ವರ್ಷಕ್ಕೆ ಬಾಲ್ಯ ವಿವಾಹ ಆಗುತ್ತೆ. ಮದುವೆ ಆಗಿ ಒಂದೇ ವರ್ಷದಲ್ಲಿ ಹೆಂಡತಿ ತೀರೋಗ್ತಾಳೆ. ಅಲ್ಲಿಂದ ಅವರು ಬಿ ಎಸ್ ಸಿ ಮುಗಿದು ತಮ್ಮ ಎಜುಕೇಷನ್ ಮುಗಿಯೋವರೆಗೂ ಮತ್ತೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆಮೇಲೆ ಬಿ ಎಸ್ ಸಿ ಮುಗಿದ ನಂತರ ಅವರು ಇಂದ್ರಾಮಣಿ ಅವರನ್ನು ಮದುವೆ ಆಗ್ತಾರೆ. 35ಅಲ್ಲಿ ಅಲ್ಲಿಂದ ಅವರ ಹೋರಾಟದ ಬದುಕು ಶುರುವಾಗುತ್ತೆ. ಆಗ ಅವರು ಫಸ್ಟು ಶಹಬಾದ್ನಲ್ಲಿ ನಗರಸಭೆಗೆ ನಿಂತ್ಕೊಂಡು ನಗರಸಭೆಯ ಸದಸ್ಯರಾಗಿ ಎಲೆಕ್ಟ್ ಆಗ್ತಾರೆ ಫಸ್ಟು. ಅಲ್ಲಿಂದ ಅವರ ಜರ್ನಿ ಎಲ್ಲಿವರೆಗೂ ಅಂದರೆ ಉಪ ಪ್ರಧಾನಮಂತ್ರಿವರೆಗೂ ಒಂದು ದೊಡ್ಡ ಪೊಲಿಟಿಕಲ್ ಜರ್ನಿ ಇದೆ ಅಲ್ಲಿ. ಆಗ ಅವರು ಅಲ್ಲಿ ಒಂದು 35ಅಲ್ಲಿ ಇಡೀ ಬಿಹಾರ ಕಂಗೆಡುವಂಥ ಒಂದು ಬಹಳ ದೊಡ್ಡ ಭೂಕಂಪ ಆಗುತ್ತೆ. ಭೂಕಂಪ ಆದಾಗ ಸಾವು ನೋವುಗಳು ದೊಡ್ಡ ಮಟ್ಟದಲ್ಲಿ ಜನರು ಸಾವು ನೋವಿಗೆ ಇದಾಗ್ತಾರೆ. ಅಲ್ಲಿ ಕಾಂಗ್ರೆಸ್ ಸೆಂಟ್ರಲ್ ರಿಲೀಫ್ ಫಂಡನ್ನು ಇಟ್ಕೊಂಡು ಅಲ್ಲಿ ಜನರಿಗೆ ಒಂದು ಸಹಾಯ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರೆಲ್ಲ ಬರ್ತಾರೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಜನರ ನೋವಿಗೆ ಸ್ಪಂದಿಸೋದನ್ನು ಬಾಬೂಜಿ ಕಲಿತಾರೆ. ಇಡೀ ರಾತ್ರಿ ಹಗಲು ರಾತ್ರಿ ಎಲ್ಲೆಲ್ಲಿ ಭೂಕಂಪ ಆಗಿ ಎಲ್ಲೆಲ್ಲಿ ಸಮಸ್ಯೆಗೊಳಗಾಗಿದ್ರೆ ಅಲ್ಲಿ ಎಲ್ಲರ ಹತ್ರ ಹುಡುಗ ಹೋಗ್ತಾನೆ. ಇನ್ನೂ ಈ ಯೌವನದ ಹುಡುಗ, ಬಿ ಎಸ್ ಸಿ ಮುಗಿಸಿದ ಒಬ್ಬ ಹುಡುಗ, ಎಲ್ಲ ರಾತ್ರಿ ಆಗಲು ಊಟ ಬಿಟ್ಟು ನಿದ್ರೆ ಬಿಟ್ಟು ಅವ್ರಿಗೆ ನೀರು ಊಟ ಒದಗಿಸೋದು. ಈ ಕಾಂಗ್ರೆಸ್ನ ರಿಲೀಫ್ ಫಂಡನ್ನು ಇವರು ಸುಮ್ಮನೆ ಶೋಕೇಶ್ ಮಾಡ್ತಾ ಇದ್ರು, ಸುಮ್ಮನೆ ಹಿಂಗೆ ಯಾವುದೋ ಬಂದು ನಾವು ಇವತ್ತು ಇದು ಮಾಡ್ತೇವೆ. ಆದರೆ ಅದನ್ನು ನಿಜಾರ್ಥದಲ್ಲಿ ಜನರಿಗೆ ತಲುಪಿಸುವ ಕೆಲಸವನ್ನು ಈ ಹುಡುಗ ಮಾಡ್ತಾನೆ. ಆಗ ಕಾಂಗ್ರೆಸ್ನ ರಾಜೇಂದ್ರ ಪ್ರಸಾದ್ ಇರ್ಬೋದು, ದೊಡ್ಡ ದೊಡ್ಡ ನಾಯಕರಿಗೆ ಈ ಹುಡುಗನ ಒಂದು ಸಂಘಟನಾ ಶಕ್ತಿ ಮತ್ತು ಆತನ ಛಾತಿ ಮತ್ತು ಆತನ ಬ್ರಿಲಿಯನ್ಸಿ ಅಂದರೆ ಅದನ್ನ ತಲುಪ್ಸಕ್ಕೆ ಮಾಡಿರೋ ಸ್ಟ್ರಾಟಜಿ ಇದೆಯಲ್ಲ, ಆ ಇಡೀ ಆ ರಿಲೀಫ್ ಅಷ್ಟು ಜನರಿಗೂ ಅದು ಭೂಕಂಪದಲ್ಲಿ ಆ ಸಂತ್ರಸ್ತರನ್ನು ತಲುಪಕ್ಕೆ ಮಾಡಿರೋ ಸ್ಟ್ರಾಟಜಿ ಇದೆಯಲ್ಲ, ಆ ಸ್ಟ್ರಾಟಜಿ ಆ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗುತ್ತೆ. ಈ ಹುಡುಗ ಮುಂದೆ ಬಹಳ ದೊಡ್ಡ ನಾಯಕ ಆಗ್ತಾನೆ ಅಂತ. ಅಲ್ಲಿಂದ ಅವರು ಕಾಂಗ್ರೆಸ್ ಸಂಪರ್ಕಕ್ಕೆ ಬರ್ತಾರೆ. ಅದೇ ಹೊತ್ತಲ್ಲಿ 35ಅಲ್ಲೇ ಅಸ್ಪೃಶ್ಯತಾ ವಿರೋಧಿ ಒಂದು ಸಭೆಯನ್ನು ಮಾಡ್ತಾರೆ. ಅದು ದೊಡ್ಡ ಮಟ್ಟದೊಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಆರ್ಯ ಸಮಾಜ ಇರುತ್ತೆ, ಹಿಂದೂ ಮಹಾಸಭಾ ಇರುತ್ತೆ, ಕಾಂಗ್ರೆಸ್ ಇರುತ್ತೆ, ಇವರೆಲ್ಲರೂ ಇರ್ತಾರೆ. ಇವರೆಲ್ಲ ದೊಡ್ಡ ದೊಡ್ಡ ಸ್ಟೇಜಲ್ಲಿ ದೊಡ್ಡ ದೊಡ್ಡ ನಾಯಕರ ಹಿಂದೆ ಈ ಹುಡುಗ ಕೂತಿರ್ತಾನೆ. ಯಾಕಂದರೆ ಇದು ಭೂಕಂಪದ ಇದರೊಳಗೆ ತುಂಬ ಕೆಲಸ ಮಾಡಿದಾನನ್ನು ಒಂದೇ ಒಂದು ಕಾರಣಕ್ಕೆ ಆ ಹುಡುಗ ನಿನ್ನ ಕೂರಿಸ್ಕೊಂಡಿರ್ತಾರೆ. ಎಲ್ಲರೂ ಭಾಷಣ ಮಾಡ್ತಾರೆ, ಅಂದರೆ ದಲಿತರ ಶೋಷಣೆಯನ್ನು ಹೆಂಗೆ ಇದು ಮಾಡಬೇಕು, ಹೆಂಗೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅಂತ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಆ ಭಾಷಣಗಳು ಹೆಂಗಿರ್ತವೆ ಅಂತಂದರೆ, ನೀವು ಕ್ಲೀನಾಗಿಲ್ಲ, ನೀವು ಕ್ಲೀನಾಗಿರಬೇಕು, ನೀವು ದನ ತಿಂತೀರಿ, ನೀವು ದನ ತಿನ್ನಬಾರ್ದು, ನೀವು ಶುಚಿಯಾಗಿರಬೇಕು, ನೀವು ಹಾಗಿರಬೇಕು, ನೀವು ದೇವ್ರ ಪೂಜೆ ಮಾಡೋಕ್ಕು, ನೀವು ಹೀಗಿರಬೇಕು, ನೀವು ಬಟ್ಟೆ ಕ್ಲೀನ್ ಮಾಡ್ಕೊಳಕ್ಕೆ, ಈ ಮೇಲ್ಪದರದ ಮಾತುಗಳನ್ನು ಇಡೀ ಸಭೆಯಲ್ಲಿರೋರೆಲ್ಲ ಮಾತಾಡ್ತಾರೆ. ಇದರ ಆ ಪೇನನ್ನು ಉಂಡ ಹುಡುಗ ಕುದಿತಾ ಇರ್ತಾನೆ ಹಿಂದೆ.
ಇವರೆಲ್ಲ ಮಾತಾಡ್ತಿರ್ತಾರೆ, ಹಿಂದೆ ಕುದೀತಾ ಇರ್ತಾನೆ ಆ ಹುಡುಗ, ಆ ಹುಡುಗ ಬರ್ತಾನೆ. ನೀವು ಈ ಶುಚಿತ್ವ ಅಂತ ಏನ್ ಹೇಳ್ತಾರಲ್ಲ, ಇದೆಲ್ಲ ಮೇಲ್ಪದ್ರದ್ದು. ಶುಚಿತ್ವದಿಂದಾಗ್ಲಿ ಅವ್ರ ಊಟ ಬಟ್ಟೆ ಬದಲಾಗೋದ್ರಿಂದ ಈ ಅಸ್ಪೃಶ್ಯತೆ ಬದಲಾಗಲ್ಲ. ನೀವೆಲ್ಲರೂ ದೊಡ್ಡ ದೊಡ್ಡ ಸಾವಿರ ಸಾವಿರ ನೂರು ನೂರು ಎಕರೆ ಇಟ್ಕೊಂಡಿರಲ್ಲ, ನೀವು ಈ ಭೂಮಿಯನ್ನು ಇವರೆಲ್ಲರಿಗೂ ಹಂಚ್ರಿ. ದಲಿತರಿಗೆ ಯಾರನ್ನು ಬದಲಾಗಂತ ಬರ್ತಾರೆ ಅವ್ರಿಗೆ ಹಂಚ್ರಿ, ಅವಾಗ ನೋಡ್ರಿ ಹೆಂಗ್ ಬದಲಾಗುತ್ತೆ ಅಂತ. ಅಲ್ಲಿ ಸಭೆಯಲ್ಲಿದ್ದ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಲೀಡರ್ಗೆ ಈ ಹುಡುಗ ಮಾತಾಡ್ತಾನೆ, ಸಿಡಿತಾನೆ ಅವತ್ತು, ಒಂಥರ ಗುಡುಗ್ತಾನೆ ಆ ಹುಡುಗ. ಹಂಗಾಗಿ ಅವನು ಹೇಳ್ತಾನೆ, ಆರ್ಥಿಕ ಅಸಮಾನತೆಯಿಂದ ಅವರು ಅನ್ಟಚಬಲ್ ಆಗಿದ್ದಾರೆ. ಅವರು ಅಸಮಾನತ ಆರ್ಥಿಕವಾದ ಈ ಅಸಮಾನ ಹಂಚಿಕೆಯಿಂದಾಗಿ ಅವರು ಆ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಾವು ಭೂಮಿಯನ್ನು ಹಂಚಿದ್ರೆ, ಅವರಿಗೆ ಆರ್ಥಿಕವಾದ ಸಮಾನತೆ ಬರುವ ಹಾಗೆ ಮಾಡಿದರೆ ಮಾತ್ರ ಅಸ್ಪೃಶ್ಯತೆ ಹೋಗುತ್ತೆ. ಅವರಿಗೆ ರಾಜಕೀಯ ಹಕ್ಕುಗಳನ್ನು ಕೊಟ್ಟ ನಮ್ಮ ಪೊಲಿಟಿಕ್ಸಲ್ಲಿ ಅವ್ರನ್ನ ಎಂಟ್ರಿ ತಗೊಂಡು ಅವರು ಕೂಡ ರಾಜಕೀಯ ಹಕ್ಕನ್ನು ಚಲಾವಣೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅಸ್ಪೃಶ್ಯತೆ ಹೋಗುತ್ತೆ ಅಂತ ಫಸ್ಟ್ ಟೈಮ್ ಆ ಇಡೀ ಕಾಂಗ್ರೆಸ್ನ ಆರ್ಯ ಸಮಾಜದ ಹಿಂದೂ ಮಹಾಸಭಾದ ಎಲ್ಲ ದೊಡ್ಡ ದೊಡ್ಡ ನಾಯಕನ ಕುಂದಿಸ್ಕೊಂಡು ಹೇಳ್ತಾನೆ ಆ ಹುಡುಗ. ಈ ಥರ ಹೇಳಿದ ಮೇಲೆ ಅವನಿಗನ್ಸುತ್ತೆ, ಈ ಕಾಂಗ್ರೆಸ್ನವ್ರನ್ನ, ಈ ಹಿಂದೂ ಮಹಾಸಭಾದವ್ರನ್ನ, ಈ ಆರ್ಯ ಸಮಾಜದವ್ರನ್ನ ನಂಬಿಕೊಂಡ್ರೆ ದೇವರಾಣಿಯಾಗೂ ಅಸ್ಪೃಶ್ಯರ ಉದ್ಧಾರ ಆಗಲ್ಲ ಅಂತ ಆತನಿಗೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಆತ ಪರ್ಯಾಯವಾಗಿ ರವಿದಾಸ್ ಅಖಿಲ ಭಾರತ ಅಸ್ಪೃಶ್ಯರ ಸಮಾವೇಶಗಳನ್ನ ಆಯೋಜಿಸ್ತಾನೆ. ಯಾಕೆ ನಾನು ಹೇಳಿದೆ ರವಿದಾಸ್ನ ಆರಂಭಕ್ಕೆ ಹೇಳಿದೆ, ರವಿದಾಸ್ ಆ ಜನರ ಮನಸ್ಸಲ್ಲಿ ಒಂದು ಪ್ರತಿರೋಧದ ಸಂಕೇತವಾಗಿದ್ದ. ಯಾಕೆಂದ್ರೆ ಈತ ನಮ್ಮ ಕಷ್ಟವನ್ನು ಬಗೆಹರಿಸ್ತಾನೆ, ಈತ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡ್ತಾನೆ, ಈತ ನಮಗೆ ಸ್ವತಂತ್ರವನ್ನು ಕೊಡಿಸ್ತಾನೆ, ಈತನಿಂದ ನಮಗೆ ಏನೋ ಒಂದು ಆಗುತ್ತೆ ಅಂತ ಇಡೀ ದಲಿತ ಸಮುದಾಯದ ಕೆಳಜಾತಿ ದಮನಿತ ವರ್ಗದ ಒಳಗೆ ರವಿದಾಸ್ ನೆಲೆಗೊಂಡಿದ್ನಲ್ಲ, ಹಾಗೆ ನೆಲೆಗೊಂಡ ರವಿದಾಸನನ್ನೇ ದಲಿತರ ವಿಮುಕ್ತಿಯ ಹೋರಾಟಕ್ಕೊಂದು ಸಂಕೇತವನ್ನಾಗಿ, ಒಂದು ಸ್ಟ್ರಾಟಜಿಯಾಗಿ ಬಾಪೂಜಿಯವರು ಬಳಸ್ತಾರೆ. ಇದು ಬಹುಶಃ ಇಂಡಿಯಾದ ದಲಿತ್ ಹೋರಾಟದ ಹಿಸ್ಟ್ರಿಯನ್ನು ಬರೆಯುವಾಗ ಇದು ಬಹಳ ದೊಡ್ಡ ಸ್ಟ್ರಾಟಜಿ ಮತ್ತು ಬಹಳ ದೊಡ್ಡ ಸ್ಟೆಪ್ ಅಂತ ನಮಗೆ ಅನಿಸುತ್ತೆ. ಇಲ್ಲಿಯಿಂದ ಬಾಬೂಜಿಯವರ ಹೋರಾಟದ ಬದುಕು ಶುರುವಾಗುತ್ತೆ. ಆಗ ಈ ಎರಡು ಸಮಾವೇಶಗಳನ್ನು ಮಾಡಿದ ಮೇಲೆ ಅವರು ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಲೀಗನ್ನು ಇದು ಈ ಚರ್ಚೆಗಳ ಭಾಗವಾಗಿನೇ ಅದು ರೂಪುಗೊಳ್ಳುತ್ತೆ. ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಅಂತ ಅಂದರೆ ದಮನಿತ ಸಮುದಾಯ. ಮೊದಲು ಅವರು ಅನ್ಟಚಬಿಲಿಟೀಸ್ ಮಾತ್ರ ಒಳಗೊಂಡಿದ್ರು, ಅಂದರೆ ಅವರ ಹೋರಾಟದಲ್ಲಿ ಇದು ಕೇವಲ ಅಸ್ಪೃಶ್ಯರನ್ನು ಮಾತ್ರ ಹೋರಾಟದಲ್ಲಿ ಒಳಗೊಂಡ್ರೆ ನಾವು ಇಡೀ ಭಾರತದಾದ್ಯಂತ ಈ ಹೋರಾಟವನ್ನು ರೂಪಿಸೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಇದರಲ್ಲಿ ಯಾರು ದಮನಕ್ಕೆ ಒಳಗಾಗಿದ್ದಾರೆ, ಆರ್ಥಿಕತೆಯಿಂದ ಶೈಕ್ಷಣಿಕ ದಮನಕ್ಕೆ ಒಳಗಾಗಿರೋ ಎಲ್ಲ ಜಾತಿಯ ಸಮುದಾಯಗಳನ್ನು ಒಳಗೊಳ್ಳಬೇಕು. ಆಗಾದಾಗ ಮಾತ್ರ ಈ ಹೋರಾಟಕ್ಕೆ ಒಂದು ಅಖಿಲ ಭಾರತ ಮಟ್ಟದ ಒಂದು ದೊಡ್ಡ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಮತ್ತು ಒಂದು ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ ಅಂತೇಳಿ ಆಲ್ ಇಂಡಿಯಾ ಏನು ರವಿದಾಸ್ ಸಮಾವೇಶಗಳಲ್ಲಿ ಬಂದ ಔಟ್ಪುಟ್ಟಿಂದ ಅವರು ಡಿಪ್ರೆಸ್ಡ್ ಕ್ಲಾಸ್ ಲೀಗನ್ನು ಶುರು ಮಾಡ್ತಾರೆ. ಇದು ಕೂಡ ಇಂಡಿಯನ್ ದಲಿತ್ ಹೋರಾಟದ ಹಿಸ್ಟ್ರಿಯಲ್ಲಿ ಬಹಳ ದೊಡ್ಡ ಘಟ್ಟ ಅಂತ ನನಗೆ ಅನಿಸುತ್ತೆ. ಇನ್ನು ಅವರು 1936 ತನ್ನ 28 ವಯಸ್ಸಿಗೆ ವಿಧಾನ ಪರಿಷತ್ ಬಿಹಾರದ ವಿಧಾನ ಪರಿಷತ್ತಿಗೆ ಸೆಲೆಕ್ಟ್ ಆಗ್ತಾರೆ. 28 ಇಯರ್ಸ್ನ ಒಬ್ಬ ಯುವಕ ವಿಧಾನ ಪರಿಷತ್ತಿನ ಮೆಂಬರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇನ್ನು 1937 ಅದೇ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ನಿಂದ ಎಲೆಕ್ಷನ್ನಿಗೆ ನಿಂತ್ಕೊಂಡು ಅವರು ಬಿಹಾರದ ವಿಧಾನಸಭೆ ಎಲೆಕ್ಷನ್ನಲ್ಲಿ ಶಹಬಾದಿಂದ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ. 2-3 ಬಾರಿ ಆರಂಭದ ಎಲ್ಲ ಎಲೆಕ್ಷನ್ನಲ್ಲಿ ಅವರು ಅವಿರೋಧವಾಗಿ ಅಂದರೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂದರೆ ಅವರು ಅಲ್ಲಿ ಆ ಭಾಗದಲ್ಲಿ ಜನರಲ್ಲಿ ಎಷ್ಟರ ಮಟ್ಟಿಗೆ ಒಂದು ನಂಬಿಕೆಯನ್ನು ಹುಟ್ಟಾಕಿದ್ರು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಅವ್ರಿಗೆ ವಿರೋಧಗಳು ಯಾರೂ ಇರಲಿಲ್ಲ, ಅವರು ಅವಿರೋಧಗಳು ಆಯ್ಕೆ ಆಗ್ತಾಯಿದ್ರು ವಿಧಾನಸಭೆಗೆ. ಇದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಸರ್ ಕೃಷಿ ಬಗ್ಗೆ ಮಾತಾಡ್ತಾಯಿದ್ರು, ಬಹುಶಃ ಇದು ಅವರ 1937 ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಪೊಲಿಟಿಕಲ್ ಸ್ಪೇಸಲ್ಲಿ ಉಳುವವನೇ ಭೂ ಒಡೆಯ ಅನ್ನುವ ಕಾನ್ಸೆಪ್ಟನ್ನು ತಂದವರು, ಬಳಸಿದವರು, ಪೊಲಿಟಿಕಲ್ ಅಜೆಂಡಾ ಆಗಿ ಬಳಸಿದವರು ಬಾಬೂಜಿಯವರು. ಇದು ಇಂಡಿಯಾದ ಹಿಸ್ಟ್ರಿಯಲ್ಲಿ ಬಹಳ ಮುಖ್ಯವಾದ ಇದು. ಹೇಳ್ತಾರೆ ಅವರು, ಆ ಭೂಮಿಯಲ್ಲಿ ಜೀತದಾರರು ಕೆಲಸ ಮಾಡ್ತಿದ್ದಾರೆ, ಅವರು ಆ ಭೂಮಿಯ ಒಡೆಯ ಎಷ್ಟು ಕೊಡ್ತಾನೆ ಅಷ್ಟಕ್ಕೆ ಮಾತ್ರ ಅವರು ದುಡಿಬೇಕಾಗಿದೆ, ಬೇರೆ ಹಳ್ಳಿಗಳಲ್ಲಿ ಬೇರೆ ನಗರಗಳಲ್ಲಿ ಬೇರೆ ಹಳ್ಳಿಗಳಲ್ಲಿ ಅದಕ್ಕಿಂತ ಜಾಸ್ತಿ ಕೂಲಿ ಕೊಟ್ಟರೆ ಇವರು ಹೋಗಂಗಿಲ್ಲ. ಯಾಕಂದ್ರೆ ಜೀತ ಹೋಗಂಗಿಲ್ಲ ಅಂದರೆ ಇವ್ರು ಬದಲಾವಣೆ ಇಲ್ಲ. ಯಾರು ಅವ್ರು ಉಳುಮೆ ಮಾಡ್ತಿದ್ದಾರಲ್ಲ ಆ ಭೂಮಿಯನ್ನು, ಆ ಭೂಮಿಯ ಒಡೆತನವನ್ನು ಅವರಿಗೆ ಕೊಟ್ಟರೆ ಮಾತ್ರ ಸಮಸ್ಯೆ ಬಗೆಹರಿಯುತ್ತೆ
ಅಂತ ಫಸ್ಟ್ ಟೈಮ್ ಪೊಲಿಟಿಕಲ್ ಅಜೆಂಡಾವಾಗಿ ಉಳುವವನೇ ಭೂ ಒಡೆಯ ಅನ್ನುವ ಕಾನ್ಸೆಪ್ಟ್ ಅನ್ನು ತರ್ತಾನೆ. ಇದು ಬಹುಶಃ ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ 1973 ಇದನ್ನ ದೇವರಾಜ ಅರಸು ದೊಡ್ಡ ಮಟ್ಟದಲ್ಲಿ ಉಳುವವನೇ ಭೂ ಒಡೆಯ ಅಂತ ಅದನ್ನ ಕಾನೂನಾಗಿ ತರ್ತಾರೆ. ಕಾನೂನಾಗಿ ತೆಗೆದ ಮೇಲೆ 100 ಎಕರೆಗಳ ಇರುವ ಜಮೀನ್ದಾರಿಕೆಯ ಭೂಮಿ ಕೆಲವು ಮಟ್ಟಿಗಾದರೂ ಸಾಮಾನ್ಯ ಜನರಿಗೆ ಭೂಮಿ ಹಂಚಿಕೆ ಆಗುತ್ತೆ. ಅಂದರೆ ಬಾಬೂಜಿ ಬ್ರಿಟಿಷ್ ಕೌನ್ಸಿಲ್ನಲ್ಲಿ ಎತ್ತಿದ ಉಳುವವನೇ ಭೂ ಒಡೆಯದ ಫಲಾನುಭವಿಗಳು ಇಡೀ ಭಾರತದಾದ್ಯಂತ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ದೇವರಾಜ ಅರಸು ಟೈಮಲ್ಲಿ ಉಳುವವನೇ ಭೂ ಒಡೆಯ ಕಾಯ್ದೆಯ ಅಡಿಯಲ್ಲಿ ಯಾರು ಭೂಮಿಯನ್ನು ಪಡೆದಿದ್ದಾರೆ ಅವರು ಭೂಮಿಯನ್ನು ಪಡೆದಿರೋದಕ್ಕೆ ಮೂಲ ಕಾರಣ, ಅದರ ಬೀಜರೂಪಿ ಆಲೋಚನೆ ಹುಟ್ಟಿದ್ದು ಬಾಬೂಜಿಯವರ ಬ್ರಿಟಿಷ್ ಕೌನ್ಸಿಲಲ್ಲಿ ಮಾಡಿದ ಚರ್ಚೆಯಿಂದ. ಅವ್ರು ಹೇಳ್ತಾರೆ, ಬ್ರಿಟಿಷ್ ಕೌನ್ಸಿಲ್ಗೆ ಇದನ್ನ ಕನ್ವಿನ್ಸ್ ಮಾಡ್ತಾರೆ, ನೀವು ಉಳುವವನನ್ನು ಭೂ ಒಡೆಯನನ್ನು ಮಾಡದೇ ಇದ್ರೆ ಈ ದಲಿತ ಕೆಳಜಾತಿಯ ಅಸ್ಪೃಶ್ಯ ಸಮುದಾಯಗಳು ಯಾವತ್ತೂ ಉದ್ಧಾರ ಆಗಲ್ಲ, ಅವರು ಭೂಮಿಯ ಒಡೆಯರಾಗದೆ ಹೋದ್ರೆ ಅವ್ರಿಗೆ ಡೊಗ್ಗಿ ಸಲಾಮ್ ಹೊಡೆದು ಜೀತ ಥರ ಅವ್ರ ಬಾಡಿ ಲ್ಯಾಂಗ್ವೇಜ್ ಹಂಗೆ ಆಗಿಬಿಟ್ಟಿದೆ, ಅವ್ರಿಗೆ ನಿಂತು ಎದುರು ಹಿಂಗೆ ಎದೆ ಸೆಟ್ಟಿಸಿ ನಿಂತು ಮಾತಾಡೋ ಬಾಡಿ ಲ್ಯಾಂಗ್ವೇಜ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಭೂಮಿ ಇಲ್ಲ, ಒಡೆತನ ಇಲ್ಲ, ಅವ್ರ ಸಂಪತ್ತಿಲ್ಲ. ಹಂಗಾಗಿ ಯಾರ ಹತ್ರ ಸಂಪತ್ತಿದೆ, ಯಾರ ಹತ್ರ ಭೂಮಿ ಇದೆ, ಯಾರ ಹತ್ರ ಅಧಿಕಾರ ಇದೆ, ಅವ್ರ ಹತ್ರ ಅವರು ಪಾಪ ಡೊಗ್ಗಿ ಅವರು ಬಗ್ಗಿ ಬಗ್ಗೆ ಅವ್ರ ಬೆನ್ನು ಅದಕ್ಕೆ ಅಭ್ಯಾಸ ಆಗಿದೆ ಅಂತ ಬಾಬೂಜಿ ಅವರು ಹೇಳ್ತಾರೆ. ಇದನ್ನು ತಪ್ಪಿಸ್ಬೇಕಂದ್ರೆ ಯಾರು ಭೂಮಿಯನ್ನು ಉಳುಮೆ ಮಾಡ್ತಿದ್ದಾರೆ ಅವರಿಗೆ ಆ ಭೂಮಿಯ ಒಡೆತನವನ್ನು ಕೊಡಬೇಕು ಅನ್ನುವ ಒಂದು ಕಾನ್ಸೆಪ್ಟನ್ನು, ತುಂಬ ಮಾಡರ್ನ್ ಆದ ಕಾನ್ಸೆಪ್ಟನ್ನು ಬಾಬೂಜಿ ಅವರು ಮಂಡಿಸ್ತಾರೆ. ಇದು ಬಾಬೂಜಿ ಅವರ ಒಟ್ಟು ಅವರ ಲೈಫ್ ಇದರಲ್ಲಿ ಇದೊಂದು ಬಹಳ ಮುಖ್ಯವಾದ ಘಟ್ಟ ಅಂತ ಅನಿಸುತ್ತೆ. ಇದೇ ಸಂದರ್ಭದಲ್ಲಿ ಈಗ ಯಾವ ವಾಯ್ಸನ್ನು ರೈಸ್ ಮಾಡ್ತಾರೆ, ಈ ವಾಯ್ಸ್ ರೈಸ್ ಮಾಡಿದ ಮೇಲೆ ರೈತರಲ್ಲಿ ಕಾರ್ಮಿಕರಲ್ಲಿ ಒಂದು ಬಗೆಯ ಪ್ರಜ್ಞೆ ಬರುತ್ತೆ, ಒಂದು ಬಗೆಯ ಬ್ರಿಟಿಷರ ವಿರುದ್ಧ ತೆರಿಗೆಯ ವಿರುದ್ಧ ಒಂದು ಹೋರಾಟಕ್ಕೆ ಒಂದು ವೇದಿಕೆ ಸಿದ್ಧಾಗುತ್ತೆ. ಇವರು ಮಾತಾಡಿ ಮಾತಾಡಿ ಆ ರೈತರ ಸಭೆಗಳಿಗೆ ಹೋಗಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಆಗ ರೈತರ ಒಳಗೆ ಒಂದು ಪ್ರತಿರೋಧದ ಟೋನ್ ಕಾನ್ಸೆಪ್ಟ್ ಶುರುವಾಗುತ್ತೆ, ಆ ಟೋನನ್ನು ಇವರು ಕ್ಯಾರಿ ಮಾಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ಆಗ ಖೇತಿದಾರ್ ಮಜ್ದೂರ್ ಸಭಾವನ್ನು ಮಾಡಿ ಇಡೀ ರೈತರನ್ನು ಸೇರಿಸಿ ಆ ರೈತರ ಸಮುದಾಯದಲ್ಲಿ ಒಂದು ಬಗೆಯ ಪ್ರಜ್ಞೆಯನ್ನು, ಹೋರಾಟದ ಪ್ರಜ್ಞೆಯನ್ನು ಬಿತ್ತೋದಕ್ಕೆ ಶುರು ಮಾಡ್ತಾರೆ. ಬಹುಶಃ ನಾವು ರೈತ ಹೋರಾಟದ ಚರಿತ್ರೆಯನ್ನು ತಗೊಂಡಾಗಲೂ ಕೂಡ ಈ ಘಟನೆಯನ್ನು ನಾವು ಮರೆಯುವ ಹಾಗೆ ಇಲ್ಲ. ಅಂದರೆ ರೈತರ ಒಳಗೆ ಒಂದು ಒಂದು ಹೋರಾಟದ ಪ್ರಜ್ಞೆಯನ್ನು ರೂಪಿಸಿ ಮತ್ತು ಖಾತೆದಾರ್ ಮಜ್ದೂರ್ ಸಂಘವನ್ನು ಕಟ್ಟಿ ಆ ರೈತರನ್ನು ಬ್ರಿಟಿಷ್ ಸರ್ಕಾರದ ವಿರುದ್ಧ ದೊಡ್ಡ ವಾಯ್ಸ್ ಆಗಿ ಒಂದು ಸ್ಟ್ರೆಂತ್ ಆಗಿ ಮಂಡಿಸೋದಕ್ಕೆ ಬಾಬೂಜಿ ಅವರು ಆ ವೇದಿಕೆ ಸಿದ್ಧ ಮಾಡ್ತಾರಲ್ಲ, ಇದು ಬಹಳ ಇಂಪಾರ್ಟೆಂಟ್ ಅಂತ ನನ್ನ ತಂಗ ಅನಿಸುತ್ತೆ. ಅಂದರೆ ಪೊಲಿಟಿಕಲಿ ಇಡೀ ಇಂಡಿಯಾದ ಕೃಷಿಕರ ಒಂದು ಚರಿತ್ರೆಯಲ್ಲಿ ಇದು ಬಹಳ ಮುಖ್ಯವಾದದ್ದು ಅಂತ ನನಗೆ ಅನಿಸುತ್ತೆ. ಇನ್ನು 1937 ಬಿಹಾರದ ಮಂತ್ರಿಮಂಡಲದಲ್ಲಿ ಅವರು ಯಾವ ದೃಷ್ಟಿಯಿಂದ ನೋಡಿದ್ರು ಮಂತ್ರಿ ಆಗಬೇಕಾಗಿತ್ತು, ಆದರೆ ಮೊದಲ ಇದರಲ್ಲಿ ಅವರ ಸೀನಿಯರ್ಗಳಿದ್ದಾರನ್ನೋ ಕಾರಣಕ್ಕೆ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ಅವರು ಇಲ್ಲ ಟಾಸ್ ಮಾಡಿಬಿಡೋಣ, ಏನು ಬಿಲ್ಲಿ ತೂರಿ ಅದರಲ್ಲಿ ನೀವು ಬಂದರೆ ನಿಮ್ಮನ್ನು ಮಾಡ್ತೀವಿ ಅಂತ. ಆಗ ಬಾಬೂಜಿ ಹೇಳ್ತಾರೆ, ಇಲ್ಲ ಇಲ್ಲ ಆ ಥರ ಎಲ್ಲ ಮಾಡೋದು ಬೇಡ, ಈಗ ಯಾರು ನನ್ನ ಕ್ಷೇತ್ರದಲ್ಲಿ ನನ್ನ ಮಂತ್ರಿ ಕೇಳ್ತಾರೆ ಅವ್ರು ಹಿರಿಯರಿದ್ದಾರೆ, ಅವರು ಮಾಡಲಿ, ನನಗಿನ್ನೂ ಚಿಕ್ಕ, ನನಗಿನ್ನೂ ವಯಸ್ಸಿದೆ, ನಾನಿನ್ನು ಮುಂದೆ ಆಗ್ತೀನಿ, ಅವರನ್ನು ಮಂತ್ರಿ ಮಾಡಿ ಅಂತೇಳಿ ಅದೇ ದಲಿತ ಸಮುದಾಯದ ಒಬ್ಬ ಹಿರಿಯರನ್ನು ಅವರು ಸಜೆಸ್ಟ್ ಮಾಡಿ ಅವ್ರ ಮಂತ್ರಿ ಪದವಿಯನ್ನು ತ್ಯಾಗ ಮಾಡ್ತಾರೆ. ಬಹುಶಃ ಬಾಬೂಜಿ ಅವರು ಈಗ ತ್ಯಾಗ ಮಾಡಿದ್ದು ಒಂದು ದೊಡ್ಡ ಸರಣಿನೇ ಇದೆ, ಭಾಳ ದೊಡ್ಡ ಸರಣಿ ಇದೆ. ಈ ಕಾರಣಕ್ಕೆ ನಮಗೆ ಬಾಬೂಜಿ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಅಂದರೆ ಅಂಥ ಸಂದರ್ಭಗಳಲ್ಲಿ ಅವರು ತುಂಬ ತಮಗೆ ಒಲಗಿ ಬಂದ ಅನೇಕ ಹುದ್ದೆಗಳನ್ನ ಅವ್ರು ತ್ಯಾಗ ಮಾಡ್ತಾರೆ ಇನ್ನೊಬ್ಬರಿಗಾಗಿ. ಇಲ್ಲಿ ಅವರು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಸೈಯದ್ ಮೊಹಮ್ಮದ್ ಅವರ ಸಂಸದೀಯ ಕಾರ್ಯದರ್ಶಿ ಆಗ್ತಾರೆ. ಫಸ್ಟ್ ಟೈಮು ಸಂಸದೀಯ ಕಾರ್ಯದರ್ಶಿ ಆದ ಮೇಲೆ ಅವರು ಫಸ್ಟ್ ಡಿಸಿಷನ್ ತಗೊಳ್ಳೋದು ದಲಿತರಿಗೆ ಫ್ರೀ ಎಜುಕೇಷನ್, ದಲಿತರಿಗೆ ಉಚಿತ ಶಿಕ್ಷಣ ಅನ್ನೋದನ್ನು ಅವರು ಫಸ್ಟ್ ರೆಸೊಲ್ಯೂಷನ್ ಮಾಡ್ತಾರೆ. ಆದರೆ ಫ್ರೀ ಎಜುಕೇಷನ್ ನಾನು ಕೊಡ್ಬೋದು, ಆದರೆ ಆ ಹುಡುಗರು ಬರಬೇಕಲ್ಲ ಅಂತೇಳಿ ಫೆಲೋಶಿಪ್ಪನ್ನು ಪರಿಚಯ ಮಾಡ್ತಾರೆ. ಈಗ ನಾವೇನು ಫೆಲೋಶಿಪ್ ಅಂತ ನಾವು ಸ್ಟೂಡೆಂಟ್ಸ್ ತಗೋತಿದ್ದೀವಿ, ಈ ಫೆಲೋಶಿಪ್ನ ಕಲ್ಪನೆಯನ್ನು ಬಾಬೂಜಿ ಅವರು 1937 ಅದನ್ನ ಪರಿಚಯಿಸ್ತಾರೆ, ಅಂದರೆ ಆಡಳಿತ ಅಡ್ಮಿನಿಸ್ಟ್ರೇಷನ್ಗೆ ಪರಿಚಯಿಸ್ತಾರೆ. ನೀವು ದಲಿತ ಕೆಳಜಾತಿ ಹುಡುಗರು ಬಂದು ಶಾಲೆ ಕಲೀರಿ ಅಂದರೆ ಅವು ದುಡಿಯೋಕೆ ಹೋಗ್ತವೆ, ಅವ್ರ ತಂದೆ ತಾಯಿಗಳು ಕೂಲಿ ಕಳಿಸ್ತಾರೆ, ಅವ್ರು ಕೂಲಿ ಕಳಿಸ್ತಾರೆ ಅಂದ್ರೆ ಅವ್ರು ಕೂಲಿ ಕಳಿಸಿದ ಏನು ದುಡಿತವಲ್ಲ ಆ ಮಕ್ಕಳು, ಆ ಕೂಲಿಯನ್ನು ನೀವು ಫೆಲೋಶಿಪ್ ಕೊಡ್ರಿ, ಆ ಕೂಲಿಯನ್ನು ನೀವು ಫೆಲೋಶಿಪ್ ಕೊಟ್ಟರೆ ಆ ಮಕ್ಕಳು ಹೊಲಕ್ಕೆ ದುಡಿಯೋಕೆ ಹೋಗೋ ಮಕ್ಕಳು ಈ ಕಡೆ ಸ್ಕೂಲಿಗೆ ಬರ್ತಾರೆ.
ಇದನ್ನ ಅಂದ್ರೆ ಒಂದು ಎಜುಕೇಶನ್ ನಲ್ಲಿ ದಲಿತ್ ಫ್ರೀ ಎಜುಕೇಶನ್ನು, ಬರೀ ಫ್ರೀ ಎಜುಕೇಶನ್ ಕೊಟ್ಟರು ದಲಿತರು ಎಜುಕೇಟ್ ಆಗಲ್ಲ, ಅವ್ರಿಗೆ ಫೆಲೋಶಿಪ್ ಕೊಡಬೇಕು, ಅವ್ರಿಗೆ ಶಿಷ್ಯವೇತನ ಕೊಡಬೇಕು, ಅದರಿಂದಾಗಿ ಆ ಮಕ್ಕಳು ಹೊಲ ಕೆಲಸಕ್ಕೆ ಹೋಗದೆ ಅವರು ದುಡಿಯೋ ಅದು ಎಜುಕೇಷನ್ಗೆ ಬರ್ತಾರೆ ಅಂತ. ಇದು ಕೂಡ ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಅಂತ ಅನಿಸುತ್ತೆ. ಆಮೇಲೆ ಅವರು ಅದರ ಅಭಿವೃದ್ಧಿ ಅಂತ ಬಂದಾಗ ಗ್ರಾಮೀಣ ಅಭಿವೃದ್ಧಿಗೆ ಬಹಳ ಹೆಚ್ಚು ಇದು ಕೊಡ್ತಾರೆ. ಆಗ ಕುಡಿಯುವ ನೀರಿಗೆ ಮೇಲ್ಜಾತಿಯ ಬಾವಿಗಳನ್ನು ಈ ಕೆಳಜಾತಿಗಳು ಹೋಗಿ ಕೊಡ ಇಟ್ಕೊಂಡು ಅವ್ರು ಹಾಕತ್ತಂತ ಕಾಯ್ಬೇಕಿತ್ತು. ಹಂಗಾಗಿ ಅವರು ಗ್ರಾಮೀಣಾಭಿವೃದ್ಧಿ ವಹಿಸ್ಕೊಂಡ ಮೇಲೆ ಪ್ರತಿ ಕಮ್ಯುನಿಟಿಗೆ ಅಲ್ಲಿ ದಲಿತ್ ಕೇರಿ ಅಂತ ಏನಂತ ಎಲ್ಲವಕ್ಕೂ ಸಪ್ರೇಟ್ ಬಾವಿಗಳನ್ನು ತೋರಿಸಿದ್ರು. ನೀವು ಹೋಗಿ ಅವ್ರ ಹತ್ರ ಅವ್ರ ಬಾವಿಗಳಲ್ಲಿ ನೀವು ಕೊಡಗಳನ್ನ ಇಟ್ಕೊಂಡು ಕಾಯೋದು ಬೇಡ, ನಿಮಗೆ ನಿಮ್ಮದೇ ಆದ ಬಾವಿಗಳಿರಲಿ ಅಂತೇಳಿ ಅವ್ರಿಗೆ ಪ್ರತ್ಯೇಕ ಬಾವಿಗಳನ್ನು, ಇವತ್ತೇನು ನಾವು ದಲಿತ್ ಕೇರಿಗಳಲ್ಲಿ ಪ್ರತ್ಯೇಕ ಬಾವಿಗಳಿದೆಯಲ್ಲ, ಅದು ಬಾಬುಜಿ ಅವರ ಕನಸಿನ ಪ್ರತಿಫಲವು. ಅಂದರೆ ನೀವು ಹೋಗಿ ಇನ್ನೊಬ್ಬರನ್ನ ಅವ್ರ ಮೇಲ್ಜಾತಿಗಳ ನೀರಿಗಾಗಿ ನೀವು ಡೊಗ್ಗಿ ನಿಲ್ಲೋದು ನನಗೆ ಇಷ್ಟ ಇಲ್ಲ ಅಂತೇಳಿ ಫಸ್ಟ್ ಟೈಮು ಇಡೀ ಎಲ್ಲ ಶಹಬಾದ್ ಆ ಭಾಗದ ಎಲ್ಲ ಇವ್ರಿಗೆ ಒಂದು ಇದು ಮಾಡ್ತಾರೆ. ಹಾಗಾದರೆ ಇದು ಸ್ವತಂತ್ರ ಪೂರ್ವದಲ್ಲಿ ಬಾಬೂಜಿಯವರು ಈ ದೇಶಕ್ಕೆ ಕೊಟ್ಟ ಬಹಳ ಮುಖ್ಯವಾದ ಕಾನ್ಸೆಪ್ಟ್ಸ್ ಅಂತ ಅನ್ಸ್ ಅಂದರೆ ಒಂಥರ ನೋಟ್ ಕಾನ್ಸೆಪ್ಟ್ ನೋಟ್ಸ್ ಅಂತ ಕರಿತೀವಿ. ಅವು ಮುಂದೆ ಸಂವಿಧಾನ ಸಂದರ್ಭದಲ್ಲಿ ಅವು ಇನ್ನಷ್ಟು ಪರಿಪಕ್ವತೆ ಬಂದು ಅವು ಕಾಯ್ದೆಗಳಾಗಿ ರೂಪುಗೊಳ್ಳೋದಕ್ಕೆ ಇವು ಬೀಜರೂಪಿ ಆಲೋಚನೆಗಳು ಅಂತ ನನಗನ್ಸುತ್ತೆ. ಇನ್ನು ಸ್ವತಂತ್ರ ಹೋರಾಟದಲ್ಲಿ ಬಾಬೂಜಿಯವರು ಬಹಳ ದೊಡ್ಡ ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಉದಾಹರಣೆ, ಬ್ರಿಟಿಷರು ಎರಡನೇ ಮಹಾಯುದ್ಧ ಏನಾಗುತ್ತೆ 1939 ಎರಡನೇ ಮಹಾಯುದ್ಧ ಆದಾಗ ಬ್ರಿಟನ್ನು ಘೋಷಣೆ ಮಾಡಿಬಿಡುತ್ತೆ, ನಮ್ಮ ಜೊತೆಗೆ ಭಾರತ ಇದೆ ಅಂತ, ನಮ್ಮ ಜೊತೆಗೆ ಭಾರತ ನಮ್ಗೆ ಸಪೋರ್ಟ್ ಮಾಡ್ತಿದೆ, ಹಂಗಾಗಿ ನಮ್ಮ ಜೊತೆ ಭಾರತ ಇದೆ ಅಂತ. ಆ ಸಂದರ್ಭದಲ್ಲಿ ಇಡೀ ಇಂಡಿಯಾದಾದ್ಯಂತ ನಾವು ಯುದ್ಧವನ್ನು ಯುದ್ಧದ ಜೊತೆಗೆ ಇಲ್ಲ, ನಾವು ಬ್ರಿಟನ್ ಜೊತೆಗೆ ಇಲ್ಲ ಅಂತ ಇಡೀ ಇಂಡಿಯಾದಾದ್ಯಂತ ಬಹಳ ದೊಡ್ಡ ಹೋರಾಟ ಸ್ಟ್ರಗಲ್ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಬಾಬೂಜಿಯವರು ಬಹಳ ದಿಟ್ಟವಾದ ಒಂದು ನಿಲುವನ್ನು ತೆಗಿತಾರೆ. ಅದು ಏನಂತಂದರೆ, ಈಗ ಇಲ್ಲಿವರೆಗೂ ನೀವು ಆಳಿದ ಸಾಕು, ನಾವು ಯುದ್ಧಕ್ಕೆ ಯಾವುದೇ ಕಾರಣಕ್ಕೂ ನಾವು ಬೆಂಬಲ ಕೊಡಲ್ಲ. ಈಗ ನಮ್ಮ ಅತ್ಯಂತಿಕ ಹೋರಾಟ ಯಾವುದು ಅಂತಂದರೆ ಭಾರತಕ್ಕೆ ಭಾರತದ್ದೇ ಆದ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತ ಸಂವಿಧಾನ ಬೇಕು ಅಂತ ಒಂದು ದೊಡ್ಡ ಸ್ಲೋಗನ್ನನ್ನು ಮಂಡಿಸ್ತಾರೆ. ನಾವೇನು ಕಾನ್ಸ್ಟಿಟ್ಯೂಷನ್ ಅಂತ ಮಾತಾಡ್ತಿದ್ದೀವಿ, ಆ ಸ್ಲೋಗನ್ನ 1939 ಅಲ್ಲಿ ಇವರು ಸ್ಲೋಗನ್ ಆಗಿ ಮಂಡಿಸ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಡೋದು ಅಂದರೆ ಅದು ಈಗ ನಾವು ಯಾವುದೋ ನಮಗೆ ತೆರಿಗೆ ಕಡಿಮೆ ಮಾಡಿರಿ, ನಮಗೊಂದಷ್ಟು ರಿಲ್ಯಾಕ್ಸೇಷನ್ ಮಾಡಿರಿ ಅಂತ ಅಲ್ಲವೇ ಅಲ್ಲ. ಇನ್ಮೇಲೆ ನಾವೇನಿದ್ರು ಪೂರ್ತಿ ನಾವು ಫ್ರೀಡಮ್ ಆಗುತ್ತೆ, ನಮ್ಮನ್ನು ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಅಂತ ಏನು 45 ಅಲ್ಲಿ 40 ಬಂತಲ್ಲ, ಅದನ್ನು ಆ ಕ್ವಿಟ್ ಇಂಡಿಯಾ ಮೂಮೆಂಟ್ ಥರದ ಆಲೋಚನೆಯನ್ನ ಬಾಬೂಜಿ 39 ಅಲ್ಲಿ ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡ್ತಾರೆ. ಆಗ ಸ್ವಾಯತ್ತ ಸಂವಿಧಾನ ಅಂದರೆ ನಮಗೆ ನಮ್ಮದೇ ಆದ ಸಂವಿಧಾನ ಬೇಕು, ನಮಗೆ ನಿಮ್ಮ ಆಡಳಿತದ ಕಾನೂನುಗಳಲ್ಲಿ ನಾವು ಇರಲ್ಲ, ನಿಮ್ಮ ಕಾನೂನು ಕಟ್ಟಳೆಗಳು ನಮ್ಮನ್ನು ನಿಯಂತ್ರಿಸಬಾರದು, ನಮಗೆ ನಮ್ಮದೇ ಆದ ಕಾನೂನು ಬೇಕು, ನಮಗೆ ನಮ್ಮದೇ ಆದ ಸಂವಿಧಾನ ಬೇಕು ಅನ್ನುವಂತಹ ಒಂದು ಬಹಳ ಮುಖ್ಯವಾದ ಅಜೆಂಡಾವನ್ನು ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧ ಅಂದರೆ ಅಲ್ಲಿವರೆಗೂ ಬ್ರಿಟಿಷ್ ಇದರಾಗಿದ್ದಂತೂ ಬ್ರಿಟಿಷ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಶುರು ಮಾಡ್ತಾರೆ. ಆಮೇಲೆ ಗಾಂಧೀಜಿಯವರ ಹೋರಾಟದಲ್ಲಿ ಅವರು ಜೊತೆಗೆ ನಿಲ್ತಾರೆ. 1940 ಆರಾ ಪಟ್ಟಣದಲ್ಲಿ ಅವರು ಬ್ರಿಟಿಷ್ ವಿರುದ್ಧ ಒಬ್ಬರೇ, ಯಾರು ಬರಲ್ಲ ಆ ಊರಲ್ಲಿ, ಅವ್ರು ಒಬ್ಬರೇ ಒಬ್ಬರು ಒಂದು ಒಂದು ಇದನ್ನು ಪ್ರತಿರೋಧವನ್ನು ಬರ್ಕೊಂಡು ಅವ್ರು ಒಬ್ಬರೇ ಒಬ್ಬರು ಸತ್ಯಾಗ್ರಹ ಕೂರ್ತಾರೆ. ಆಗ ಅವರು ಅರೆಸ್ಟ್ ಆಗ್ತಾರೆ, 1 ಜೈಲಲ್ಲಿರ್ತಾರೆ. ಇನ್ನು 1942 ಕೂಡ ಅಸಹಕಾರ ಚಳವಳಿ ಏನು ದೊಡ್ಡ ಮಟ್ಟದಲ್ಲಾಯಿತು, ಆಗ ಕೂಡ ಇಡೀ ಇಂಡಿಯಾದಾದ್ಯಂತ ಬಾಬೂಜಿಯವರು ಹೋರಾಡಿ ಭಾಷಣಗಳು ಮಾಡ್ತಾ ಇರ್ತಾರೆ. ಅದೇ ಆ ಸಂದರ್ಭದಲ್ಲೂ ಕೂಡ 15 ಅವರು ಅರೆಸ್ಟ್ ಆಗಿ ಜೈಲಲ್ಲಿರ್ತಾರೆ. ಇನ್ನು 1946 ಸಂವಿಧಾನ ರಚನಾ ಸಭೆಗೆ, ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ಮಾಡೋದಕ್ಕೋಸ್ಕರ ಒಂದು ಪಬ್ಲಿಕ್ ಎಲೆಕ್ಷನ್ ಆಗುತ್ತೆ 1946. ಈ ಪಬ್ಲಿಕ್ ಎಲೆಕ್ಷನ್ನಲ್ಲಿ ಸೆಲೆಕ್ಟ್ ಆಗಿ ಬಾಬೂಜಿ ಅವರು ಸಂವಿಧಾನ ರಚನಾ ಸಭೆಯ ಒಬ್ಬ 399 ಜನ ಸದಸ್ಯರಲ್ಲಿ ಇವರು ಒಬ್ಬರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಆ ಇಡೀ ಸಂವಿಧಾನ ರಚನೆ ಆಗೋವರೆಗೂ ಅನೇಕ ಅಂಶಗಳನ್ನ ಬಾಬೂಜಿ ಅವರು ಸಂವಿಧಾನ ರಚನೆಗೆ ಬೇಕಾದಂತಹ ಥಾಟ್ಸನ್ನು ಕೊಡ್ತಾರೆ. ಇದು ಬಹುಶಃ ಇಲ್ಲಿ ಅಂಬೇಡ್ಕರ್ ಮತ್ತು ಬಾಬೂಜಿಯವರ ಒಂದು ಮಿಲ್ನ ಆಗುತ್ತೆ. ಅಂದರೆ ಕೆಲವು ಸಮ್ ಡಿಫ್ರೆನ್ಸಸ್ ಇರುತ್ತೆ, ಯಾಕೆಂದರೆ ಅಂಬೇಡ್ಕರ್ಗೂ, ಅಂಬೇಡ್ಕರ್ ಅವರು ಆಕ್ಸ್ಫರ್ಡಲ್ಲಿ ಓದಿದ್ರು, ಕೊಲಂಬಿಯಾದಲ್ಲಿ ಓದಿದ್ರು, ಅವ್ರು ವೆಸ್ಟರ್ನ್ ಅಲ್ಲಿ ಓದಿದ ಕಾರಣಕ್ಕೆ ಅವ್ರಿಗಿರೋ ನಾಲೆಜು ಮತ್ತು ಅವ್ರ ಗ್ರಹಿಕೆ ಬೇರೆಯೇ ಆಗಿತ್ತು. ಆದರೆ ಬಾಬೂಜಿಯವ್ರ ಗ್ರಹಿಕೆ ಕೆಲವು ಸಾಮ್ಯತೆ ಇದ್ದಾಗಲೂ ಕೆಲವು ಭಿನ್ನತೆಗಳಿದ್ವು. ಅದರ ಮಧ್ಯೆ ಕೂಡ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಬರೋದಕ್ಕಿಂತ ಮುಂಚೆ ಅವರು ಬಾಂಗ್ಲಾದ ಒಂದು ಮುಸ್ಲಿಂ ಲೀಗಿಂದ ಗೆದ್ದಿರ್ತಾರೆ, ಅದು ಭಾರತ ವಿಭಜನೆ ಆದ ತಕ್ಷಣ ಅವರ ಸದಸ್ಯತ್ವ ಹೋಗ್ಬಿಡುತ್ತೆ.
ಆ ಸಂದರ್ಭದಲ್ಲಿ ಮತ್ತೆ ಅಂಬೇಡ್ಕರ್ ಅವ್ರನ್ನ ಮತ್ತೆ ಸಂವಿಧಾನ ಸಭೆಗೆ ತರಬೇಕಾಗಿರುತ್ತೆ. ಯಾಕಂದ್ರೆ ಅವರು ಅಲ್ಲಿ ಅವ್ರ ಸದಸ್ಯತ್ವ ರದ್ದಾಗಿಬಿಟ್ಟಿರುತ್ತೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನ ಮತ್ತೆ ಸಂವಿಧಾನ ರಚನೆ ಸಭೆಗೆ ಅವರು ಮತ್ತೆ ಎಲೆಕ್ಟೆಡ್ ಮೆಂಬರ್ ಆಗಿ ತರೋದಕ್ಕೆ ಬಾಬೂಜಿ ಅವರು ಬಹಳ ಮುಖ್ಯವಾದ ಪ್ರಯತ್ನ ಮಾಡ್ತಾರೆ. ಒಬ್ಬ ಕಾಂಗ್ರೆಸ್ನ ಜೈಕರ್ ಅನ್ನೋರನ್ನ ಮುಂಬೈ ಪ್ರಾಂತ್ಯದ ಒಬ್ಬ ಶಾಸಕನನ್ನ ರಾಜೀನಾಮೆ ಕೊಡಿಸಿ ಆ ರಾಜೀನಾಮೆ ತೆರವಾಗಿರುವಂತಹ ಸ್ಥಳಕ್ಕೆ ಅಂಬೇಡ್ಕರ್ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಿ ಅದು ಗೆಲ್ಲಿಸಿ ಅದಕ್ಕೆ ಇಡೀ ಕಾಂಗ್ರೆಸ್ನ ನಾಯಕರನ್ನೆಲ್ಲ ಮನವೊಲಿಸಿ ಗೆಲ್ಲಿಸಿ ಅಂಬೇಡ್ಕರ್ನ ಸಂವಿಧಾನ ರಚನಾ ಸಭೆಗೆ ಅವರು ಮೆಂಬರ್ ಆಗಿ ತರ್ತಾರೆ. ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡೋದ್ರಲ್ಲೂ ಕೂಡ ಬಾಬೂಜಿ ಅವರು ತುಂಬ ಶ್ರಮ ಇದೆ. ಅವ್ರಿಗೆ ಗೊತ್ತಾಯಿತು ನನಗೆ ಅಂಬೇಡ್ಕರ್ ಅಷ್ಟು ದೊಡ್ಡ ಮಟ್ಟದ ನಾಲೆಜ್ ನನಗಿಲ್ಲ, ಮತ್ತು ನನಗಿಂತ ಅಂಬೇಡ್ಕರ್ ಶಾರ್ಪ್ ಆಗಿದ್ದಾರೆ. ಅಂಬೇಡ್ಕರ್ ಕರಡು ಸಮಿತಿ ಆ್ಯಕ್ಚುಲಿ ಇವ್ರು ಮನಸ್ಸು ಮಾಡಿದ್ರೆ ಇವರೇ ಕರಡು ಸಮಿತಿಗೆ ಹೋಗ್ಬಿಡ್ಬೋದಿತ್ತು, ಬಾಬೂಜಿ ಹೋಗ್ಬಿಡ್ಬೋದು. ಅವಾಗ ಅವರು ಯೋಚನೆ ಮಾಡ್ತಾರೆ ನನಗಿಂತ ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷ ಆಗೋದು ಬಹಳ ಮುಖ್ಯ ಅಂತೇಳಿ ಅಂಬೇಡ್ಕರನ್ನ ಕರಡು ಸಮಿತಿ ಅಧ್ಯಕ್ಷನ ಆಗೋದಕ್ಕೆ ಅವರು ಕಾಂಗ್ರೆಸ್ಸಲ್ಲಿ, ಯಾಕಂದ್ರೆ ಕಾಂಗ್ರೆಸ್ ನಾಯಕರ ಮಧ್ಯೆ ಬಹಳ ದೊಡ್ಡ ಸಂಪರ್ಕ ಇತ್ತಲ್ಲ, ಆ ಸಂಪರ್ಕವನ್ನು ಬಳಸಿ ಅಂಬೇಡ್ಕರ್ನ ಅಲ್ಲಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಈ ಥರ ಅಂದರೆ ಹಿನ್ನೆಲೆಯಾಗಿ ಅಂದರೆ ಒಂಥರ ಹಿನ್ನೆಲೆಯ ಕೆಲಸ ಮಾಡಿರೋದ್ರಿಂದ ಇದು ಬಹಳ ಜನರಿಗೆ ಈ ಸತ್ಯಗಳು ಗೊತ್ತಿಲ್ಲ. ಹಾಗಾಗಿ ನಮಗೆ ಬಾಬೂಜಿ ಅವ್ರ ಬಗ್ಗೆ ಬಹಳ ದೊಡ್ಡ ಚಿಂತನೆ ಚರ್ಚೆ ವಾಗ್ವಾದಗಳು ಕಡಿಮೆ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಅವರು ತುಂಬ ಬ್ಯಾಕ್ ಸ್ಪೇಸಲ್ಲಿ ಅಂದರೆ ಮುನ್ನೆಲೆಗೆ ಬರದೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದು ಬಹಳ ಇದೆ. ನೀವು ಅವ್ರ ಚರಿತ್ರೆಯನ್ನು ಓದಿದ್ರೆ ಅವರ ಹೆಂಡತಿ ಇಂದ್ರಾಮಣಿ ಅವರು ಪೂರ್ತಿ ಸರಣಿ ಈಗ ಪುಸ್ತಕಗಳನ್ನು ಮಾಡಿದ್ದಾರೆ, ಅವನ್ನ ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಅಂದರೆ ನಮ್ಗೆ ಅಧ್ಯಯನ ಮಾಡ್ತಾ ಹೋದಂಗೆಲ್ಲ ಬಾಬೂಜಿ ಅವರ ಒಂದು ಇದು ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ನಾನು ಸ್ವಲ್ಪ ಕಡಿಮೆ ಮಾಹಿತಿ ನನ್ನ ಸಮಯ ಮೀರ್ತಾ ಇದೆ ಅಂತ ಅನಿಸುತ್ತೆ. ಸ್ವತಂತ್ರ ನಂತರದ ಬಹಳ ಮುಖ್ಯವಾದ ಕೆಲವು ಬಾಬೂಜಿ ಅವರ ಅಭಿವೃದ್ಧಿ ಕನಸುಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿ ಮಾತಿನ ಕೊನೆಗೆ ಬರ್ತೀನಿ. ಬಹಳ ಮುಖ್ಯವಾಗಿ ಸ್ವತಂತ್ರ ನಂತರದಲ್ಲಿ 1946 1951 ತನಕ ಅವರು ಕಾರ್ಮಿಕ ಮಂತ್ರಿಯಾಗಿ ಮುಂದುವರಿತಾರೆ. ಅಂದರೆ ಈಗೇನು ಮಧ್ಯಂತರ ಸರ್ಕಾರ ಏನು ಬಂತಲ್ಲ 1946 ಸ್ವತಂತ್ರ ಪೂರ್ವ ಮಧ್ಯಂತರ ಸರ್ಕಾರ ಬರುತ್ತೆ, ಅದಕ್ಕೆ ನೆಹರು ಪ್ರಧಾನಿ ಆಗ್ತಾರೆ. ಆ ಸಂಪುಟದಲ್ಲಿ ಬಾಪೂಜಿ ಅವರು ಕಾರ್ಮಿಕ ಮಂತ್ರಿ ಆಗ್ತಾರೆ. ಕಾರ್ಮಿಕ ಮಂತ್ರಿ ಅದು ಎರಡು ಅವಧಿಗೆ ಹೆಚ್ಚು ಕಡಿಮೆ 1946 ತನಕ ಕಾರ್ಮಿಕ ಮಂತ್ರಿ ಆಗ್ತಾರೆ. ಫಸ್ಟ್ ಟೈಮ್ ಕಾರ್ಮಿಕ ಮಂತ್ರಿ ಆದಾಗ ದುಡಿಯುವ ವರ್ಗದ ಜನರಿಗೆ ಭದ್ರತೆಯನ್ನು ಒದಗಿಸ್ತಾರೆ. ಅಂದರೆ ಅವ್ರಿಗೆ ಭದ್ರತೆ ಬಹಳ ಮುಖ್ಯ ಅಂತ ಭದ್ರತೆಯನ್ನು ಒದಗಿಸ್ತಾರೆ. ಆಮೇಲೆ ಸಾಮಾಜಿಕ ವಿಮೆ ಏನು ಇನ್ಶೂರೆನ್ಸ್ ಅಂತ ನಾವು ಬಳಸ್ತೀವಲ್ಲ ಇವತ್ತು ದುಡಿಯುವ ವರ್ಗದವರಿಗೆ ಇನ್ಶೂರೆನ್ಸ್ ಅನ್ನುವ ಕಾನ್ಸೆಪ್ಟನ್ನು ಗೌರ್ಮೆಂಟಿಗೆ ಪರಿಚಯಿಸಿದ್ದು ಬಾಬೂಜಿ ಅವರು. ಅಂದರೆ ಅವ್ರಿಗೊಂದು ಅವರು ಆಕಸ್ಮಿಕವಾಗಿ ಕಾರ್ಮಿಕಾರಿನಲ್ಲಿ ತೀರೋಗ್ಬಿಟ್ರೆ ಅವ್ರ ಕುಟುಂಬ ಏನು ಮಾಡಬೇಕು? ಅವ್ರಿಗೊಂದು ವಿಮೆ ಅಂತ ಇದ್ದರೆ ಅವರು ಏನಾದರೂ ಅವ್ರಿಗೆ ಅವಘಡಗಳಾದರೆ ಅವ್ರಿಗೆ ಹಣ ಬಂದರೆ ಆ ಕುಟುಂಬ ಸರ್ವೈವಲ್ ಆಗುತ್ತೆ, ಬದುಕುತ್ತೆ ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಅವರು ವಿಮೆಯನ್ನು ತರ್ತಾರೆ. ಮತ್ತು ಕನಿಷ್ಠ ಕೂಲಿ ಕಾಯ್ದೆಯನ್ನು ತರ್ತಾರೆ. ಯಾಕಂದರೆ ಅದು ದಿನಗೂಲಿ ಇರುತ್ತೆ, ಇವತ್ತು ಕೆಲಸ ಮಾಡಿದ್ರೆ ಮಾತ್ರ ಹಣ, ಇಲ್ಲ ಅಂದರೆ ಇಲ್ಲ. ಈ ಥರದ ಕಾರ್ಮಿಕ ಪದ್ಧತಿ ಇರುವಾಗ ಕನಿಷ್ಠ ಕೂಲಿ ಪದ್ಧತಿಯನ್ನು ತರ್ತಾರೆ. ನೀನು ಅದು ಕೆಲಸ ಇರಲಿ ಬಿಡಲಿ, ಇಷ್ಟು 30 ದಿನ ತಿಂಗಳಲ್ಲಿ 30 ದಿನ ಅಂದರೆ 30 ದಿನ ಲೆಕ್ಕ ಕೊಡಲೇಬೇಕು. ಒಂದಿನ ಹೆಚ್ಚು ಮಾಡ್ಬೋದು, ಒಂದಿನ ಕಡಿಮೆ ಮಾಡ್ಬೋದು, ಒಂದಿನ ಕೆಲಸ ಇಲ್ಲದೇ ಇರ್ಬೋದು. ಆದರೆ ಕನಿಷ್ಠ ಕೂಲಿ ಪದ್ಧತಿಯನ್ನು ಫಸ್ಟ್ ಟೈಮ್ ಗೌರ್ಮೆಂಟ್ನ ಪ್ರತಿನಿಧಿಯಾಗಿ ಮುಖವಾಣಿಯಾಗಿ ಅದನ್ನು ಪರಿಚಯಿಸ ಮಾಡ್ತಾರೆ. ಮತ್ತು ಭವಿಷ್ಯ ನಿಧಿಯನ್ನು ವಿಮಾ ನಿಧಿಯನ್ನು ಅದನ್ನು ಅಂದರೆ ರಿಸರ್ವ್ ಫಂಡನ್ನು ಕಾರ್ಮಿಕರಿಗೋಸ್ಕರ ಒಂದು ಭವಿಷ್ಯ ನಿಧಿಯನ್ನು ಇಡುವ ಕನಸನ್ನು ಕೂಡ ಬಾಬೂಜಿ ಅವರು ಮಾಡ್ತಾರೆ. ಈ ಥರದ ಕಾರ್ಮಿಕರಿಗಾಗಿ ಮಾಡಿರುವ ಈ ಥರದ ಬಹಳ ದೊಡ್ಡ ಯೋಜನೆಗಳಿಂದಾಗಿಯೇ ಬಾಬೂಜಿ ಅವರನ್ನು ನಾವು ಕಾರ್ಮಿಕ ಕಾಯ್ದೆಗಳ ಶಿಲ್ಪಿ ಅಂತ ಕೂಡ ಕರಿತೀವಿ. ನಾವು ಹಸಿರು ಕ್ರಾಂತಿ ಅಧಿಕಾರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿದೆ, ಬಟ್ ಅದಕ್ಕಿಂತ ಮುಂಚೆ ಅವ್ರಿಗೆ ಐಕಾನ್ ಆಗಿದ್ದು ಕಾರ್ಮಿಕ ಕಾಯ್ದೆಗಳ ಶಿಲ್ಪಿ ಅನ್ನೋದು. ಅಂದರೆ ಅಷ್ಟರ ಮಟ್ಟಿಗೆ ಅವರು ಕಾರ್ಮಿಕರ ಪರವಾಗಿದ್ದರು. ಬಹುಶಃ ಈ ಕಾರ್ಮಿಕರ ಪರವಾಗಿರೋದಕ್ಕೆ ನಾನು ಹಿಂದೆ ಹೇಳಿದೆ, ಅವರು ಕಲ್ಕತ್ತಾದಲ್ಲಿ ಕಾರ್ಮಿಕರ ಜೊತೆ ಒಡನಾಡಿದ್ದು, ಚಳುವಳಿಗಳನ್ನು ರೂಪಿಸಿದ್ದು, ಮತ್ತು ಮಾರ್ಕ್ಸಿಸಮ್ನ ಕುರಿತಂತೆ ಏಂಗೆಲ್ಸು ದೊಡ್ಡ ದೊಡ್ಡ ಒಂದು ಜೀವಪರವಾದ ಒಂದು ಸಾಹಿತ್ಯವನ್ನು ಓದಿದ್ದು, ಅದೆಲ್ಲದೂ ಕೂಡ ಅವರ ಕಾರ್ಮಿಕ ಮಂತ್ರಿಯಾದಾಗ ಅದು ಪ್ರಯೋಗಕ್ಕೆ ಬಂತು, ಮತ್ತು ಅದು ವಾಸ್ತವಕ್ಕೆ ಬಂತು. ಇನ್ನು 1952-56 ಅವಧಿಯಲ್ಲಿ ಅವರು ಸಾರಿಗೆ ಸಂಪರ್ಕದ ಮಂತ್ರಿ ಆಗ್ತಾರೆ. ಬಹುಶಃ ಇವತ್ತು ಸಾರಿಗೆ ಸಂಪರ್ಕದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ ಅನೇಕ ಯೋಜನೆಗಳನ್ನು ಬಾಬೂಜಿ ಅವರು ತಂದರು. ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಉದಾಹರಣೆ, ಅವರು ವೈರ್ಲೆಸ್ಸನ್ನು ಇದು ಟೆಲಿಗ್ರಾಮ್ ಮತ್ತು STD ಇವುಗಳನ್ನೆಲ್ಲ ಫಸ್ಟ್ ಟೈಮ್ ಪರಿಚಯಿಸಿದ್ದು, ಟೆಲಿಗ್ರಾಮನ್ನು ಪರಿಚಯಿಸಿದ್ದು, STDಯನ್ನು ಪರಿಚಯಿಸಿದ್ದು, ಮತ್ತು ಅಂಚೆ ಇಲಾಖೆಯವರಿಗೆ ಪಿಂಚಣಿಯನ್ನು ಮಾಡಿದ್ದು. ಆಮೇಲೆ ನಾವೇನು ಅಂಚೆ ಅಂದ ತಕ್ಷಣ ನಮಗೆ ಒಂದು ಸೈಕಲ್ ಹೊಡೆಯುವ ಅಂಚೆ ಪೇದಿ ನೆನಪಾಗುತ್ತಲ್ಲ,
ಅಂಚೆ ಪೇದೆಗಳಿಗೆ ಸೈಕಲ್ನ ಉಚಿತವಾಗಿ ಕೊಡೋ ಯೋಜನೆಯನ್ನು ಫಸ್ಟ್ ಟೈಮ್ ತಂದಿದ್ದು ಬಾಬುಜಿ ಅವರು. ಹೀಗೆ ಅಂದರೆ ಅಂಚೆ ಇಲಾಖೆಯನ್ನು ಪ್ರತಿ ಹಳ್ಳಿಗಳಿಗೆ ಹೋಗಬೇಕು, ಅಲ್ಲಿ ಉಳಿತಾಯ ಅಂದರೆ ಹಳ್ಳಿಯಲ್ಲಿ ಉಳಿತಾಯ ಮಾಡಬೇಕು, ಆ ಉಳಿತಾಯ ಸಂಗ್ರಹವನ್ನು ಅಂಚೆ ಕಚೇರಿಗಳು ಮಾಡಬೇಕು, ಇದರ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸಬೇಕು ಅನ್ನುವ ಕನಸು ಕಂಡಂಥವ್ರು. ಹಾಗಾಗಿ ಸಾರಿಗೆ ಸಂಪರ್ಕಕ್ಕೆ ಬಂದಾಗಲೂ ಕೂಡ ಬಹಳ ಮುಖ್ಯವಾದ ಕೆಲಸವನ್ನು ಮಾಡ್ತಾರೆ, ವೈರ್ಲೆಸ್ ಇದನ್ನ ಮಾಡ್ತಾರೆ. ಬಹುಶಃ ಸಂಪರ್ಕ ಕ್ರಾಂತಿ ಅನ್ನೋದು ಬಹುಶಃ ಬಾಬುಜಿ ಅವರ ಕಾಲದಿಂದ ಶುರುವಾಯಿತು ಅಂತ ನನಗನ್ಸುತ್ತೆ. ಇನ್ನು ಇವತ್ತು ನಾವು ವಿಮಾನಯಾನ ನೋಡ್ತಿದ್ದೀವಿ, ವಿಮಾನಯಾನ ಇವತ್ತು ಪ್ರೈವೇಟೈಸೇಷನ್ ಆಗ್ತಾ ಇದೆ, ಅವತ್ತು ಕೂಡ ಬಾಬುಜಿ ಅವರ 50s ಸಂದರ್ಭದಲ್ಲಿ ವಿಮಾನಯಾನ ಅದು ಖಾಸಗಿಯಾಗಿತ್ತು, ಮತ್ತು ಖಾಸಗಿಯಾದ ಜನರು ಮಾತ್ರ ಓಡಾಡುವ ಒಂದು ಸಾರಿಗೆಯಾಗಿತ್ತು. ಅದು ಸಾಮಾನ್ಯ ಜನರು ಅದನ್ನ ನೀವು ಕ್ಲೈಮ್ ಮಾಡೋ ಥರ ಇರಲೇ ಇಲ್ಲ. ಫಸ್ಟ್ ಟೈಮ್ ಈ ಥರದ ಒಂದು ವಿಮಾನಯಾನವನ್ನು ಅವರು ರಾಷ್ಟ್ರೀಕರಣ ಮಾಡ್ತಾರೆ. ವಿಮಾನಯಾನ ರಾಷ್ಟ್ರೀಕರಣ ಮಾಡಿ ಸಾಮಾನ್ಯ ಜನರು ಕೂಡ ವಿಮಾನದಲ್ಲಿ ಓಡಾಡೋದಕ್ಕೆ ಅರ್ಹರು ಅಂತ ಅದನ್ನ ರಾಷ್ಟ್ರೀಕರಣ ನ್ಯಾಷನಲೈಸೇಷನ್ ಮಾಡ್ತಾರೆ. ಇದು ಉದಾಹರಣೆ, ಇಂದಿರಾ ಗಾಂಧಿ ಬ್ಯಾಂಕುಗಳನ್ನ ರಾಷ್ಟ್ರೀಕರಣ ಮಾಡಿದ್ದು ಹೆಚ್ಚು ಚರ್ಚೆ ಆಗಿದೆ, ಆದರೆ ನಮಗೆ ವಿಮಾನ ಸಾರಿಗೆಯನ್ನು ರಾಷ್ಟ್ರೀಕರಣ ಮಾಡಿದ್ದು ಹೆಚ್ಚು ಚರ್ಚೆ ಆಗಿಲ್ಲ. ಇದು ಅಂದರೆ ವಿಮಾನ ಅನ್ನೋದು ಬರೀ ಉಳ್ಳವರ ಸ್ವತ್ತಾಗಿರಬಾರ್ದು, ಸಾಮಾನ್ಯ ಜನರು ಅದರಲ್ಲಿ ಟ್ರಾವೆಲ್ ಮಾಡೋಕ್ಕೆ ಅದಕ್ಕೊಂದು ಅವಕಾಶ ಇರಬೇಕು ಅಂತ ಅದನ್ನ ಇದು ಮಾಡ್ತಾರೆ. ಇದು ಆಮೇಲೆ ಅವರು 1956-62 ಎರಡು ಅವಧಿಗೆ ರೈಲ್ವೆ ಸಚಿವರಾಗ್ತಾರೆ. ಆಗೂ ಕೂಡ ಅಂದರೆ ಅವ್ರಿಗೆ ಯಾವ್ಯಾವ ಕಾಯ್ದೆಗಳು ಹೋಗಿದ್ದಾರೋ ಅಲ್ಲೆಲ್ಲ ಒಂದು ಬಹಳ ದೃಢವಾದ ಯೋಜನೆಗಳನ್ನ ರೂಪಿಸಿ ಅದಕ್ಕೊಂದು ವಸತನ್ನು ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ. ಇನ್ನೊಂದು, ಯಾವ್ಯಾವ ಕ್ರೈಸಿಸ್ ಇದೆ, ಯಾವ್ಯಾವ ಸಚಿವಾಲಯದಲ್ಲಿ ಕ್ರೈಸಿಸ್ ಇದೆ, ಆ ಕ್ರೈಸಿಸ್ ಇರುವಂಥ ಅಂದರೆ ತುಂಬ ಕಷ್ಟದಲ್ಲಿರುವಂಥ ತುಂಬ ಏನೋ ಸಮಸ್ಯೆ ಇದೆ, ಅಲ್ಲೇನು ಬಗೆಹರಿಸೋಕ್ಕಾಗಲ್ಲ ಅನ್ನುವಂಥ ಸಚಿವಾಲಯವನ್ನು ಬಾಬುಜಿ ಅವರಿಗೆ ಕೊಟ್ಟಿರೋದಿದೆ. ಅವುಗಳನ್ನ ಇವರು ಬಹಳ ದಿಟ್ಟವಾಗಿ ಎದುರಿಸಿದೆ. ಉದಾಹರಣೆ, ಬರಗಾಲ ಟೈಮಲ್ಲಿ ಸರ್ ಹೇಳಿದ್ರೆ ಹಸಿರು ಕ್ರಾಂತಿ ಟೈಮಲ್ಲಿ ಅವರೇನು ಕೃಷಿ ಸಚಿವರಾಗಿರಲಿಲ್ಲ, ಅವ್ರು ರೈಲ್ವೆಯಲ್ಲಿದ್ದರು, ಆ ಕಾರಣಕ್ಕೆ ಅದು ನಿರ್ವಹಿಸೋಕ್ಕಾಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬಾಬುಜಿ ಅವ್ರಿಗೆ ಅದನ್ನು ವಹಿಸ್ತಾರೆ. ಇದನ್ನು ನೀವು ನಿರ್ವಹಿಸಬೇಕು, ಇಲ್ಲಿ ಆಹಾರದ ಸಮಸ್ಯೆ ಬಹಳ ದೊಡ್ಡದಾಗಿದೆ, ಏನಾದರೂ ನೀವು ಮಾತ್ರ ಈ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಅಂತೇಳಿ ಅವರು ರೈಲ್ವೆ ಇದರಿಂದ ಅವ್ರನ್ನ ಆಹಾರ ಇದಕ್ಕೆ ಅವ್ರನ್ನ ವರ್ಗಾಯಿಸ್ತಾರೆ. ಹೀಗೆ ಉದಾಹರಣೆ, ಅಲ್ಲಿವರೆಗೂ ಕಲ್ಲಿದ್ದಲ ರೈಲ್ ಇದ್ದಂಥ ಇದನ್ನ ಫಸ್ಟ್ ಟೈಮ್ ಅವರು ವಿದ್ಯುತ್ ಮತ್ತು ಡೀಸೆಲ್ ರೈಲನ್ನು ಆವಾಗಲೇ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರು ರೈಲ್ವೆ ಖಾತೆಯಲ್ಲಿದ್ದಾಗ ವಿದ್ಯುತ್ ಮತ್ತು ಡೀಸೆಲ್ ರೈಲನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ರೈಲ್ವೆ ವೈದ್ಯಕೀಯ ಉಚಿತ ವೈದ್ಯಕೀಯ ಸೌಲಭ್ಯ, ಅಲ್ಲಿ ಬಡ್ತಿ ಕೊಡೋದು, ಆಮೇಲೆ ಅಲ್ಲೂ ಕೂಡ ವಿಮೆ, ರೈಲ್ವೆ ನೌಕರಿಗೆ ವಿಮೆ, ಈ ಥರದ ಬಹಳ ಮುಖ್ಯವಾದ ಯೋಜನೆಗಳನ್ನ ಅವರು ತರ್ತಾರೆ. ಇನ್ನು 67 ನಾನು ಹೇಳಿದಲ್ಲ, 67 ಅದರಲ್ಲಿ ಚೀನಾ 1962 ಚೈನಾದ ದಾಳಿಯಿಂದಾಗಿ ಇಡೀ ಇಂಡಿಯಾದಲ್ಲಿ ಒಂದು ಆಹಾರದ ಬಿಕ್ಕಟ್ಟು ಬಂತು. ಅದನ್ನು ಶರತ್ ಸರ್ ಅದನ್ನು ವಿಶ್ಲೇಷಣೆ ಮಾಡೋದ್ರಿಂದ ಅದನ್ನು ನಾನು ಬಿಡ್ತೀನಿ. ಅಂದರೆ ಆಹಾರದ ಒಂದು ಸ್ವಾವಲಂಬನೆ ಮಾಡುವಾಗಲೂ ಕೂಡ ಅವರು ಬಹಳ ದಿಟ್ಟವಾದ ನಿರ್ಧಾರ ತಗೊಳ್ತಾರೆ. ಅಂದರೆ ಕೃಷಿಯನ್ನು ಆಧುನಿಕ ಕೊನೆಗೊಳಿಸೋದು, ಅಂದರೆ ಹೆಚ್ಚು ಇಳುವರಿ ತರುವ ಬೀಜಗಳ ಸಂಶೋಧನೆಗೆ ಅವರು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ, ನೀರಾವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಮತ್ತು ಕೃಷಿಕರಿಗೆ ಸಾಲ ಅಂದರೆ ಸರ್ಕಾರ ಸಾಲ ಕೊಡೋ ಇದು ಕೂಡ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಕೃಷಿಕರಿಗೆ ಸಾಲ ಕೊಟ್ಟರೆ ಅವರು ಅವ್ರಿಗೆ ನಾವು ಬಂಡವಾಳ ಅವ್ರಿಗೆ ಕೊಟ್ಟರೆ ಅವರು ಮತ್ತೆ ವಾಪಸ್ ಕೊಡ್ತಾರೆ ಅವ್ರು ಬೆಳೆದು ಅಂತ, ಕೃಷಿಕರಿಗೆ ಸಾಲದ ಒಂದು ಇದನ್ನ ಕೊಡ್ತಾರೆ. ಒಟ್ಟಾರೆ ಇಡೀ ಕೃಷಿಯನ್ನು ಆಧುನೀಕರಣ ಮಾಡೋದಕ್ಕೆ, ಆಧುನೀಕರಣಗೊಳಿಸೋದಕ್ಕೆ ಬಾಬುಜಿ ಅವರು ಬಹಳ ದೊಡ್ಡ ದಿಟ್ಟವಾದ ನಿರ್ಧಾರಗಳನ್ನು ತಗೋತಾರೆ. ಇದರಿಂದಾಗಿ ನಾವು ಸ್ವಾಮಿನಾಥನ್ ಕೂಡ ಇಡೀ ಇಂಡಿಯಾದಲ್ಲಿ ಒಂದು ಆಹಾರ ಭದ್ರತೆ ಅಂತ ವಿಷಯ ಬಂದಾಗ ನಾವು ಬಾಬುಜಿ ಅವರನ್ನು ಬಿಟ್ಟು ನಾವು ಮಾತೇ ಆಡಂಗಿಲ್ಲ ಅಂತ ಸ್ವಾಮಿನಾಥನ್ ಹೇಳ್ತಾರೆ. ಆದರೆ ಸ್ವಾಮಿನಾಥನ್ ಅವ್ರಿಗೆ ಸಂಶೋಧನೆ ಕಾರಣಕ್ಕೆ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ಅವಾರ್ಡ್ಗಳು ಬರುತ್ತೆ, ಅದನ್ನ ಸಪೋರ್ಟ್ ಮಾಡಿದ ಬಾಬುಜಿ ಅವ್ರಿಗೆ ಅಷ್ಟು ಆಗಿ ಏನು ಸಲ್ಲಲ್ಲ ಅಂತ ನನಗನ್ಸುತ್ತೆ. ಇದು ಮತ್ತೆ ಇನ್ನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಳೇಬೇಕು. ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯಲ್ಲಿ ಅದು ಒಂದು ಹಂತದಲ್ಲಿ ಜಮೀನ್ದಾರಿ ಮತ್ತು ಆಳುವ ಈ ಥರದ ವರ್ಗದ ವಿರುದ್ಧ ಇತ್ತು ಅನ್ನುವ ಒಂದೇ ಕಾರಣಕ್ಕೆ ಅವರು ಅದನ್ನ ಫಸ್ಟ್ ಟೈಮ್ ಸಪೋರ್ಟ್ ಮಾಡ್ತಾರೆ. ಬಾಬುಜಿ ಸಪೋರ್ಟ್ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 20 ಕಾರ್ಯಕ್ರಮ ಏನು ಭಾಳ ಜನಪ್ರಿಯ ಆಗಿರುವಂಥ, ಇವತ್ತು ವಿಧವಾ ವೇತನ ಇರ್ಬೋದು, ವೃದ್ಧಾಪ್ಯ ಈ ಥರದ್ದು ತುಂಬ ಇದು ಯಾವುದು ಪಡಿತರ ಇವೆಲ್ಲವುಗಳು ಬೀಜರೂಪಿಯಾಗಿ ಆ 20 ಕಾರ್ಯಕ್ರಮಗಳಲ್ಲಿ ಬಂತಲ್ಲ, ಅದನ್ನು ಆಪರೇಟ್ ಮಾಡಿದ್ದು, ಅದನ್ನು ಯಶಸ್ವಿಯಾಗಿ ಅದು ಯೋಜನೆಯ ರೂಪದಲ್ಲಿ ತರೋದಕ್ಕೆ ನಾವು ಅದನ್ನ 20 ಕಾರ್ಯಕ್ರಮ ಅಂದಾಗ ನಾವು ಇಂದಿರಾ ಗಾಂಧಿ ಅವನ್ನ ಪ್ಲಸ್ ಇದು ಮಾಡ್ತೀವಿ, ನೋಟ್ ಮಾಡ್ತೀವಿ. ಆದರೆ ಆ 20 ಕಾರ್ಯಕ್ರಮ ಯಶಸ್ಸಿನ ಹಿಂದೆ ಬಾಬುಜಿ ಅವರು ಹಗಲು ರಾತ್ರಿ ದುಡಿದಿದ್ದಾರೆ.
ಹಗ್ಲು ರಾತ್ರಿ ದುಡಿದಿದ್ದಾರೆ. ಅವರ ದುಡಿಮೆಯಿಂದಾಗಿನೇ ಅದು ಬರುತ್ತೆ. ಆಮೇಲೆ ತುರ್ತು ಪರಿಸ್ಥಿತಿ ಒಂದು ಎಕ್ಸ್ಟ್ರೀಮ್ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಅಪಾಯ ಇದೆ, ಇದು ದೇಶಕ್ಕೆ ಅಪಾಯ ಇದೆ, ಡೆಮೋಕ್ರಸಿ ಇಲ್ಲಿ ಫೇಲ್ಯೂರ್ ಆಗ್ತಿದೆ, ಡೆಮೋಕ್ರಸಿ ಕೊಲ್ಯಾಪ್ಸ್ ಆಗ್ತಿದೆ ಅಂತ ಅನ್ನಿಸಿದಾಗ ಅವ್ರು ಇಂದಿರಾ ಗಾಂಧಿ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ, ಇಲ್ಲ ಇಲ್ಲ ಅದು ಏನೋ ಡೆಮೋಕ್ರಸಿಗೆ ತುಂಬ ಹೊಡೆತ ಬೀಳ್ತಾ ಇದೆ ಮೇಡಮ್, ಇದು ನೀವು ವಾಪಸ್ ತಗೊಳ್ಳಿ ಅಂತ ಇಂದಿರಾ ಗಾಂಧಿ ಅವ್ರ ಜೊತೆ ಸುಮಾರು ಸುತ್ತುಗಳು ಅನೇಕ ರೌಂಡ್ಸಲ್ಲಿ ಅವ್ರ ಜೊತೆ ಮಾತಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ಆದರೆ ಯಾವ ಕನ್ವಿನ್ಸ್ಗೂ ಇಂದಿರಾ ಗಾಂಧಿ ಮಣಿಯಲ್ಲ. ಫೈನಲಿ ಅಷ್ಟು ವರ್ಷ ದಲಿತದ ಸಮುದಾಯದ ಪ್ರತಿನಿಧಿಯಾಗಿದ್ದಂಥ ಬಾಬೂಜಿಯವರು ರಾಜೀನಾಮೆ ಕೊಡ್ತಾರೆ, ಇಲ್ಲ ಇಲ್ಲ ಇದು ಡೆಮೋಕ್ರಸಿ ಕೊಲಾಪ್ಸ್ ಆಗ್ತಿದ್ದು ತುರ್ತು ಪರಿಸ್ಥಿತಿಯಿಂದ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟು ಅವರು ಮತ್ತೆ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಅಂತ, ಅಂದರೆ ಯಾವ ಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ರು, ಡೆಮೋಕ್ರಸಿ ಕುಸಿತಾ ಇದೆ ಕೊಲಾಪ್ಸ್ ಆಗ್ತಿದೆ ಅಂತ ರಾಜೀನಾಮೆ ಕೊಟ್ಟಿದ್ರು, ಅದನ್ನೇ ಆಧರಿಸಿ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಅಂತ ಒಂದು ಹೊಸ ಪಕ್ಷವನ್ನು ಕಟ್ತಾರೆ. ಹೊಸ ಪಕ್ಷವನ್ನು ಕಟ್ತಾರೆ, ಅದೇ ಸಂದರ್ಭದ ಎಲೆಕ್ಷನ್ ಬಂದ ಎಲೆಕ್ಷನ್ನಲ್ಲಿ 28 ಸೀಟ್ಗಳನ್ನು ಗೆಲ್ತಾರೆ. ಫಸ್ಟ್ ಟೈಮ್ ನಾನು ಆರಂಭಕ್ಕೆ ಹೇಳಿದೆ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯಾಗೋದಕ್ಕೆ ಬಾಬೂಜಿ ಕಾರಣ ಅಂತ. ಅಂದರೆ ಯಾರು ಸರ್ವಾಧಿಕಾರಿ ಅಂತ ಇಂದಿರಾ ಗಾಂಧಿ ಮೆರಿತಾ ಇದ್ರೋ ಆ ಇಂದಿರಾ ಗಾಂಧಿನೂ ಕೂಡ ತಣ್ಣಗೆ ಪಾಠ ಕಲಿಸ್ತಾರೆ ಬಾಬೂಜಿ. ಅಂದರೆ ನೋಡಿ ಅಂತ ಈ ಥರದ ಒಂದು ಭಾಳ ಮುಖ್ಯವಾದ ಇಂಡಿಯಾದ ಚರಿತ್ರೆಯಲ್ಲಿ ಬಾಬೂಜಿಯವರನ್ನು ನಾವು ಇನ್ನೂ ಹೆಚ್ಚು ಅಧ್ಯಯನ ಮಾಡಬೇಕಾಗಿದೆ. ಅಂದರೆ ನಮಗೆ ನನಗೆ ಗೊತ್ತಿಲ್ಲ ಯಾಕೋ ಅಷ್ಟಾಗಿ ಬಾಬೂಜಿಯವ್ರ ಬಗ್ಗೆ ಹೆಚ್ಚು ಸಂವಾದಗಳು ಹೆಚ್ಚು ಚರ್ಚೆ ವಾಗ್ವಾದಗಳು ಆಗಿಲ್ಲ ಅಂತ ಅನಿಸುತ್ತೆ. ಬಹುಶಃ ನಾನು ಈ ನೆಪದಲ್ಲಿ ಇನ್ನೂ ಹೆಚ್ಚು ಡೀಪಾಗಿ ಓದ್ಕೊಂಡೆ ಅಂತ ಅನಿಸುತ್ತೆ. ನಾನು ಸುರೇಶ್ ಅವ್ರಿಗೂ ಮತ್ತು ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸ್ತೀನಿ. ಈ ನೆಪದಲ್ಲಿ ನಾನು ಹೆಚ್ಚು ಕಡಿಮೆ ಒಂದು 15 ದಿನ ಬಾಬೂಜಿಯವ್ರ ಬಗ್ಗೆ ಬಂದು ಎಲ್ಲ ವರ್ಕ್ಸ್ನೂ ಸುಮ್ಮನೆ ಒಂದ್ಸಲ ನೋಡಿದ ಮೇಲೆ ನನಗೂ ಕೂಡ ಬಾಬೂಜಿಯವ್ರ ಬಗ್ಗೆ ಒಂದು ಹೊಸ ಕಣ್ಣು ತೆರೀತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ಸಮಾನತೆ ಸಂದರ್ಭದಲ್ಲಿ ಬಂದಾಗ ಸಂವಿಧಾನ ರಚನೆಯಲ್ಲಿ ಕೂಡ ತುಂಬ ಸಂವಿಧಾನದಲ್ಲಿ ಬಂದಂಥ ಕಾಯ್ದೆಗಳಲ್ಲಿ ತುಂಬ ಕಾಯ್ದೆಗಳಿಗೆ ಇವರು ಯಾರು ಅಂಬೇಡ್ಕರ್ ಅವರ ಉದಾಹರಣೆ ನಾವು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಂದರ್ಭದಲ್ಲಿ ಮಾಡುವ ಬಹುತೇಕ ಚರ್ಚೆಗಳಿಗೆ ಬೇಷರತ್ ಬೆಂಬಲವನ್ನು ಕೊಟ್ಟು ಅದಕ್ಕೆ ನಿಂತ್ಕೊಂಡು ಅದನ್ನು ಸಮರ್ಥನೆ ಮಾಡ್ಕೊಂಡವರು ಬಾಬೂಜಿ. ಅಂದರೆ ಬಹುಶಃ ಆ ಥರ ಸಮರ್ಥನೆ ಮಾಡೋಕ್ಕಿಲ್ಲದೆ ಇದ್ರೆ ಎಷ್ಟೋ ಸಂಗತಿಗಳು ಪಾಸ್ ಆಗ್ತಿದ್ದಿಲ್ಲ ಏನೋ ಅಂತ ಅನಿಸುತ್ತೆ. ಮೀಸಲಾತಿ ಸಂಬಂಧಪಟ್ಟಂಗಿರ್ಬೋದು, ಆಮೇಲೆ ಕಾನೂನಿನ ಮುಂದೆ ಎಲ್ಲರ ಸಮಾನರು ಅನ್ನೋದು ಇಡೀ ಬಾಬೂಜಿಯವರ ಇಡೀ ಬದುಕಿನ ಭಾಳ ದೊಡ್ಡ ಒಂದು ಐಡಿಯಾ. ಅಂದರೆ ಕಾನೂನಿನ ಮುಂದೆ ಯಾವ ಧರ್ಮಗಳು ಹೆಚ್ಚೆಲ್ಲ ಕಡಿಮೆ ಅಲ್ಲ, ಯಾವ ಜಾತಿಗಳು ಹೆಚ್ಚೆಲ್ಲ ಕಡಿಮೆ ಅಲ್ಲ, ಯಾವ ವ್ಯಕ್ತಿಗಳು ಹೆಚ್ಚೆಲ್ಲ ಕಡಿಮೆ ಅಲ್ಲ, ಯಾವ ಜೆಂಡರ್ ಗಂಡು ಮತ್ತು ಹೆಣ್ಣು ಕಾನೂನಿನ ಮುಂದೆ ಸಮಾನರು ಅನ್ನುವಂಥ ಒಂದು ಒಂದು ಜಸ್ಟಿಸ್ ಕಲ್ಪನೆಯನ್ನು ಫಸ್ಟ್ ಟೈಮ್ ಬಾಬೂಜಿಯವರು ಸಂವಿಧಾನ ಚರ್ಚೆಗಳ ಕರಡು ಸಮಿತಿ ಚರ್ಚೆಗಳಲ್ಲಿ ಮತ್ತೆ ಚರ್ಚೆ ಮಾಡ್ತಾ ಅಂಬೇಡ್ಕರ್ ಅವರ ಇಡೀ ಸಂವಿಧಾನ ಕರಡು ಸಮಿತಿಯಲ್ಲಿ ಅವರು ಮಂಡಿಸಿರುವ ಮಸೂದೆಗಳನ್ನ ಇವರು ಬೆಂಬಲಿಸ್ತಾ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಆ ಇಡೀ ಸಂವಿಧಾನ ಒಂದು ಜೀವಪರವಾಗಿ ರೂಪುಗೊಳ್ಳೋದ್ರಲ್ಲಿ ಬಾಬೂಜಿಯವರು ಬಹಳ ದೊಡ್ಡ ಶ್ರಮ ಇದೆ ಅಂತ ನನಗೆ ಅನಿಸುತ್ತೆ. ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಎಲ್ಲ ಹಿರಿಯರಿಗೂ ಮತ್ತು ತುಲ್ಕುಲ್ ಸಚಿವರಾದ ಸುನಂದ ಮೇಡಮ್ಗೂ ವಂದಿಸ್ತಾ ಮತ್ತು ಅಷ್ಟೇ ತಾಳ್ಮೆಯಿಂದ ಎಲ್ಲರೂ ಕೇಳಿದ್ರಿ ಇನ್ನೇನು ಇವರೇನು ಮುಗಿಸಲ್ಲ ಅಂತ ಪಾಪ ಹಿಂದೆ ಆಗಲೇ ಮಾತಾಡ್ಕೊಳ್ತಿದ್ರು. ಇವರು ಒಂದ್ರ ನಂತರ ಒಂದು ತಂದೆ ತರ್ತಿದ್ರೆ ಮುಗಿಸಲ್ಲೇನಂತ ಪಾಪ ಹಿಂದೆ ಮಾತಾಡ್ಕೊಳ್ಳೋದು ನನಗೆ ಕೇಳಿಸ್ತಾ ಇತ್ತು. ಇರಲಿ, ಇಂಥ ಸಂದರ್ಭದಲ್ಲಿ ನಾವು ಈ ನೆಪದಲ್ಲಿ ನಾವು ಈ ಥರದ ಒಂದು ಸ್ಕಾಲರ್ಸ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಅವ್ರನ್ನ ನಮ್ಮ ಬದುಕಿನ ತಿಳುವಳಿಕೆಯಲ್ಲಿ ಅವ್ರನ್ನ ಸೇರಿಸ್ಕೊಳ್ಳೋದು ಬಹಳ ಮುಖ್ಯ ನಿಮಗೆ. ಯಾಕೆಂದರೆ ನಿಮ್ಮ ಮುಂದೆ ನೀವು ಪೊಲಿಟಿಕಲ್ ಬರೋರಿದ್ದೀರಿ, ಅಧಿಕಾರಿಗಳಾಗಿದ್ದೀರಿ, ನಿಮ್ಮೆಲ್ಲರಿಗೂ ಬಾಬೂಜಿಯವರ ಒಂದು ಥಾಟ್ಸ್ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಒಂದು ದೀರ್ಘವಾಗಿ ಮಾತಾಡಿದ್ದೀನಿ. ಸಹಿಸಿದ ಎಲ್ರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಿಮರ್ಶೆಯಿಂದ ಆರಂಭವಾದಂತಹ ಜೋರ ಕೊಡುಗೆ ಸರ್ ಉಪನ್ಯಾಸ ಬಾಬು ಜಗಜೀವನರನ್ನ ನಿಜವಾದ ಚೇರ್ಮನ್ ಆಗಿ ಮಾಡಿಬಿಟ್ಟಿದೆ. ಅವರ ಸಾಧನೆಯ ಬಗ್ಗೆ ಆಳವಾದ ಮಾತುಗಳನ್ನ ಮತ್ತು ವಿನಂತಿಗೆ ನೀಡಿದಂತ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಒಂದು ಸಂವಾದ ಈಗ ಇಲ್ಲಿ ನಡೆದಿದೆ. ಇಬ್ಬರು ತಜ್ಞರಿದ್ದಾರೆ, ಇಲ್ಲಿರುವ ವಿದ್ಯಾರ್ಥಿನಿಯರು ತಾವೆಲ್ಲ ಇಲ್ಲಿವರಿಗೆ ಕೇಳಿದ್ದೀರಿ ಅಂದರೆ ತಮಗೆ ಸಂದೇಹ ಬಂದಿರುತ್ತೆ, ಚಿಂತನೆ ಬಂದಿರುತ್ತೆ. ಅಂದರೆ ವಿನಿಮಯಕ್ಕೆ ಈಗ ಅವಕಾಶ ಇದೆ, ಪ್ರಶ್ನೆಯನ್ನು ಕೇಳೋರು ಅಥವಾ ವಿಚಾರ ಹೇಳೋರು ಈಗ ಆರಿಸ್ಬೋದು.